ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಪುನಃ ಇವತ್ತು ನಾವು ಶ್ರೀ ಸೆಂಥಿಲ್ ಕುಮಾರನ್ ಜೊತೆಗೆ ಇದ್ದೀವಿ ಅವರು ನಾವು ಹಿಂದೆ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಅಂತಾರಾಷ್ಟ್ರೀಯ ಪುಷ್ಪ ತಜ್ಞರು ಮತ್ತು ಸಲಹಾಗಾರರು ಹಲವಾರು ದೇಶಗಳ ಬಗ್ಗೆ ನಾವು ಹಿಂದಿನ ಕಂತಿನಲ್ಲಿ ನಾವು ಆಫ್ರಿಕಾದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಪುಷ್ಪ ಕೃಷಿ ಬಗ್ಗೆ ಮಾತಾಡೋಕ್ಕೆ ಕೂತು ಆಫ್ರಿಕಾದ ಬಗ್ಗೆ ಮಾತಾಡಿದ್ವಿ ಭಾಳ ಆಸಕ್ತಿಕರವಾಗಿತ್ತು ಇವತ್ತು ನಾವು ನೇರವಾಗಿ ಪುಷ್ಪ ಕೃಷಿ ಬಗ್ಗೆ ಮಾತಾಡ್ತೀವಿ ಇವತ್ತಿನ ಕಾರ್ಯಕ್ರಮದ ಮೂಲ ವಿಷಯ ಏನಪ್ಪ ಅಂದರೆ ಭಾರತದಲ್ಲಿ ಪುಷ್ಪೋದ್ಯಮ ಹೇಗಿದೆ ಇದು ಮತ್ತೆ ನಾವು ಹೇಳೋದಂದರೆ ಸಾಮಾನ್ಯವಾಗಿ ದುಬಾರಿಯ ಹೂಗಳು ಅಥವಾ ನಾವು ಪ್ಲಾಸ್ಟಿಕ್ ಮನೆಗಳಲ್ಲಿ ವಾತಾವರಣವನ್ನು ನಿಯಂತ್ರಣ ಮಾಡಿ ಬೆಳೆಸುವಂಥ ದುಬಾರಿ ಹೂಗಳು ಈ ನಾವು ಹೆಚ್ಚು ಓಪನ್ ಫ್ಲೋರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಅದು ಭಾಳ ವಿಶಾಲ ಆಗುತ್ತೆ ಮತ್ತು ಇವರ ನೈಪುಣ್ಯತೆ ಇರೋದು ಎಕ್ಸ್ಪರ್ಟೀಸ್ ಇರೋದು ಈ ದುಬಾರಿ ಹೂಗಳ ವಿಷಯದಲ್ಲಿ ತಂತ್ರಜ್ಞಾನ ಇವರು ಭಾಳ ಅಳವಡಿಕೆ ಮಾಡಿ ಸಲಹೆ ಕೊಡ್ತಾರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಶ್ರೀ ಸೆಂತಿಲ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಭಾರತದ ಪುಷ್ಪೋದ್ಯಮದ ಕುರಿತು ಅದರ ಒಳಗುಟ್ಟುಗಳು ಇರ್ಬೋದು ಅಥವಾ ಒಳ ಹೊರಹುಗಳನ್ನು ಕೇಳಿ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಶ್ರಮಜೀವಿ ಟಿ ವಿಯ ನಮ್ಮ ಜ್ಞಾನವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಪರಿಚಯ ಮಾಡಿಕೊಂಡು ಆಫ್ರಿಕಾದ ನಾವು ಅಂತಾರಾಷ್ಟ್ರೀಯ ಪುಷ್ಪೋದ್ಯಮದ ಬಗ್ಗೆ ಮಾತಾಡೋಕ್ಕೆ ಹೋಗಿ ಆಫ್ರಿಕಾದ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡ್ವಿ ನಮ್ಮ ಆಸಕ್ತಿಯ ಪಾಯಿಂಟ್ಗಳು ಇವತ್ತು ನಾವು ಭಾರತದ ಪುಷ್ಪೋದ್ಯಮದ ಪರಿಸ್ಥಿತಿ ಏನಿದೆ ಪುಷ್ಪೋದ್ಯಮ ಅಂತ ಯಾಕೆ ಹೇಳ್ತೀನಿ ಕೇಳಿದರೆ ಇಲ್ಲಿ ನಾವು ಹೆಚ್ಚು ಚರ್ಚೆ ಮಾಡೋದು ದುಬಾರಿಯ ಹೂವುಗಳು ಪುಷ್ಪ ಕೃಷಿ ಪುಷ್ಪೋದ್ಯಮ ಯಾಕೆ ಕೊನೆಗೆ ನಮ್ಮ ರೈತರು ಇರ್ಬೋದು ಅಥವಾ ನಾವಿರ್ಬೋದು ಎಷ್ಟು ದುಡ್ಡು ಬರುತ್ತೆ ನಮಗೆ ಬೇಕಾ ಅದರಲ್ಲಿ ಏನಾದರೂ ನಾವು ಒಂದು ದಾರಿ ಹುಡುಕ್ಬೋದಾ ನಮಗೇನಾದರೂ ದುಡ್ಡು ಮಾಡೋಕ್ಕೆ ಅದರಲ್ಲಿ ಅವಕಾಶ ಇದೆಯಾ ಹೇಳಿದ್ರೆ ಲಾಸ್ಟ್ ಎಲ್ಲರದ್ದು ನಮ್ಮ ಈ ಕಾರ್ಯಕ್ರಮಗಳದ್ದು ಗುರಿ ಅದೇ ಇರುತ್ತೆ ಸ್ವಾಭಾವಿಕವಾಗಿ ಹಾಗಾಗಿ ನಾವು ಪುಷ್ಪೋದ್ಯಮದ ಬಗ್ಗೆ ಮಾತಾಡೋಣ ಸರ್ ಮೂಲ ವಿಷಯಕ್ಕೆ ನಾವು ಭಾರತದ ಬರೋದಕ್ಕಿಂತ ಮೊದಲೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ದೇಶಕ್ಕೆ ಯಾವ ಹೂವು ಸೂಕ್ತ ಯಾಕೆ ನೀವು ಹೇಳಿದಿರಿ ಈ ಆಫ್ರಿಕಾದ ಇದಿಷ್ಟು ದೇಶಗಳು ಈ ಪುಷ್ಪೋದ್ಯಮದಲ್ಲಿ ಮೇಲ್ ಬರೋದಕ್ಕೆ ಮೂಲ ಕಾರಣ ಅಲ್ಲಿಯ ನಿಸರ್ಗ ನೀವು ನಿಸರ್ಗದ ವಿರುದ್ಧ ಹೋದರೆ ನೀವು ಖರ್ಚು ಹೆಚ್ಚಾಗತ್ತೆ ನಿಮಗೆ ಅದು ವರ್ಕೌಟ್ ಆಗಲಿಕ್ಕಿಲ್ಲ ಅಥವಾ ಕ್ವಾಲಿಟಿ ಬರಲಿಕ್ಕಿಲ್ಲ ಹಾಗಾಗಿ ನಿಸರ್ಗ ಇದರಲ್ಲಿ ಭಾಳ ಮಹತ್ವ ಅಂತ ಹೇಳೋದನ್ನು ನೀವು ನಮಗೆ ತಿಳಿಸಿದ್ರಿ ಆ ದೃಷ್ಟಿಯಿಂದ ನೋಡಿದರೆ ಈ ಒಟ್ಟಾರೆ ನಮ್ಮ ಈ ಪುಷ್ಪೋದ್ಯಮ ನಕಾಶೆಯಲ್ಲಿ ಇರುವಂಥ ದೇಶಗಳಲ್ಲಿ ಯಾವ ದೇಶಕ್ಕೆ ನೈಸರ್ಗಿಕವಾಗಿ ಯಾವ ಹೂ ಸೂಕ್ತ ಓಕೆ ಈಗ ಅಫ್ಕೋರ್ಸ್ ನಾವು ಈಗ ಮಾತಾಡುವಾಗ ಕೆನ್ಯಾ ಅಂದರೆ ರೋಜಾ ಗುಲಾಬ್ ಗಡಿ ಹೇಳಿದ್ವಿ ನಾವು ಕಾರ್ನೇಷನ್ಸು ಲಿಮೋನಿಯಮ್ಸು ಆಸ್ಟಮೇರಿಯಸ್ ಹೇಳಿದ್ವಿ ನಾವು ಅಂತೂರಿಯಂ ನೋಡಿದ್ರೆ ಅಂತೂರಿಯು ಮರಿಷಿಯಸ್ ಮನುಷ್ಯಸ್ಗೆ ಬೆಸ್ಟ್ ಯಾಕಂದ್ರೆ ಆ ಕ್ಲೈಮೇಟ್ ಆ ವಾತಾವರಣ ಚೆನ್ನಾಗಿರತ್ತೆ ಅಲ್ಲಿ ಸಮಾನಿ ಸಮುದ್ರದ ಲೆವೆಲ್ಲಿಗೆ ಇದೆ ಮನುಷ್ಯ ನಮ್ ಕೇರಳ ತರ ಇದೆ ಕೇರಳದಿಂದ ಗುಡ್ಡಾರು ಇದೆ ಅದು ಅದು ಇರ್ಲಿಗ್ ಗ್ಲೋಬಲ್ ವಾರ್ಮಿಂಗ್ ನಲ್ಲಿ ಇನ್ನು ಹತ್ ಇಪ್ಪತ್ತೈದು ವರ್ಷಕ್ಕೆ ಮುಳುಗೋಗುತ್ತೆ ಅಂತ ಸೊ ಅಲ್ಲಿ ಆಂಥೂರಿಯಂ ಆಂಥೂರಿಯಂ ವರ್ಲ್ಡ್ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅದರಲ್ಲಿ ಓಕೆ ಮಾರಿಷಿಯಸ್ನಲ್ಲಿ ಕ್ರೈಸಾಂಥಿಂ ಚೆಬೆಂದಿ ನೋಡಿದ್ರೆ ಮಲೇಷ್ಯಾ ಮಲೇಷಿಯಾ ಅದರಲ್ಲಿ ಸ್ಪೆಷಲಿ ಕ್ಯಾಮರೂನ್ ಹೈಲ್ಯಾಂಡ್ಸ್ ಒಂದು ಏರಿಯಾ ಇದೆ ನಮ್ಮ ನೀಲಗಿರಿಸ್ ಥರ ಓಕೆ ಅದು ಸ್ವಲ್ಪ ಮೇಲೆ ಇದೆ ಕೊಲಾಲೊಬ್ಬರಂದು ಎರಡು ತಾಸು ಮೂರು ತಾಸು ಅವರು ಬೈ ರೋಡ್ ಹೋಗುತ್ತೆ ಹೈಟು ಒಂದು ತೌಸಂಡ್ ಮೀಟರ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇರುತ್ತದೆ ಅಲ್ಲಿ ಬೆಸ್ಟ್ ಕ್ರೈಸಾಂತಿಮ್ಸ್ ಇಂದ ವರ್ಲ್ಡ್ ಬೆಳೆಸ್ತಾ ಇದ್ದಾರೆ ಅಲ್ಲಿ ಅಲ್ಲ ಅಲ್ಲಿ ಸೇವಂತಿಗೆ ಪಾಲಿ ಪ್ಲಾಸ್ಟಿಕ್ ಪಾಲಿಸ್ ಪಾಲಿಸ್ ಮಾಡ್ತಾರೆ ಪ್ಲಾಸ್ಟಿಕ್ ನೀವು ಕ್ಲೈಮೇಟ್ ಕಂಟ್ರೋಲ್ ಮಾಡುವ ಅಗತ್ಯ ಕಮ್ಮಿ ಬಿಡುತ್ತೆ ನೈಸರ್ಗಿಕವಾಗಿ ಆ ವಾತಾವರಣ ಹೌದು ಇದು ಪ್ಲಾಸ್ಟಿಕ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಸನ್ಶೈನ್ ಅಲ್ಲಿ ಕೆಲವು ಯು ವಿ ಬ್ಲಾಕ್ಸ್ ಹೌದು ಅದು ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ತಾರೆ ಇದೇ ಎರಡು ಮೇಜರ್ ಅಂದ್ರೆ ನಿಮಗೆ ವಾತಾವರಣ ದೃಷ್ಟಿಯಿಂದ ಸಾಕದ್ದು ಸಾಕದ್ದು ಸೊ ನೀವು ಹೇಳಿದು ಮಲೇಷಿಯಾ ಸೇವಂತಿಗೆ ಹೋಗಿದೆ ಸೇವಂತಿಗೆ ಅಂದ್ರೆ ಇಲ್ಲ ಕಟ್ ಸೇವಂತಿಗೆ ಅಂದ್ರೆ ಕಟ್ ಇದು ಇಸೈಟ್ ಬರೋದನ್ನ ಕಟ್ ಮಾಡಿ ಮಾಡ್ತಾರೆ ಕಟ್ ಫ್ಲವರ್ ಕಾರಣಂತು ಕಟ್ ಫ್ಲವರ್ ಆಮೇಲೆ ನೀವು ಕಾರ್ನೆಷನ್ ನೋಡಿದ್ರೆ ಕೊಲಂಬಿಯಾ ತರ ಒಳ್ಳೆ ದೇಶ ಇಲ್ಲ دنیا ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಕಾರ್ನೆಷನ್ ಅದು ಅದ್ಯಾಕ ಅದು ಸೇಮ್ ಕೆನ್ಯಾ ತರ ಬರ್ತದೆ ಸ್ವಲ್ಪ ಅಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಕೊಲಂಬಿಯಾ ಅದು ಓಕೆ ಬೆಸ್ಟ್ ಕಾರ್ನೆಷನ್ಸ್ ಬರ್ತಾಯದು ಕೊಲಂಬಿಯಾ ಕೊಲಂಬಿಯಾದಿಂದ ಓಕೆ ಆಮೇಲೆ ಆರ್ಕಿಡ್ಸ್ ನೋಡಿದ್ರೆ ನೀವು ಮೈನ್ ಆರ್ಕಿಡ್ಸ್ ಬಿಟ್ರೆ ಬೇರೆ ದೇಶನೇ ಇಲ್ಲ ದೇಶನೇ ಇಲ್ಲ ಹೌದು ಕೇರಳ ಅವ್ರ ದೇಶದ ಎಕಾನಮಿಯಲ್ಲಿ ಎರಡನೇದು ಆರ್ಕಿಡ್ಸ್ ಅಂತ ಹೇಳ್ತಾರೆ ಓಕೆ ಆಮೇಲೆ ನಮ್ಮ ಈ ಅಸ್ಸಾಮು ಅದ್ರದ್ದು ಸ್ತುತಿ ಭಾಗ ಅದು ಅದನ್ನು ಹೌದು ಆಗುತ್ತೆ ನಾವು ಅದನ್ನ ಬಳಕೆ ಮಾಡಿಲ್ಲ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ಇಲ್ಲಾಂದ್ರೆ ಉಷ್ಣ ಇದು ಎಲ್ಲಾ ಪರಿಸ್ಥಿತಿ ಅಲ್ಲಿಗೆ ಇದೆ ಹೌದು ಥೈಲ್ಯಾಂಡಿಗೆ ಗೆ ನಮಗೆ ಬಹಳ ದೂರ ಇಲ್ಲ ಹೌದು ಹೌದು ಆಮೇಲೆ ಎರಡು ಆರ್ಕಿಡ್ಸ್ ಅಲ್ಲಿ ಎರಡು ಮುಖ್ಯ ಪಾಯಿಂಟ್ಸ್ ಇದಾವೆ ಆರ್ಕಿಡ್ ಅಲ್ಲಿ ನಮ್ ಟ್ರಾಪಿಕಲ್ ಆರ್ಕಿಡ್ಸ್ ಬರ್ತಾ ಇರೋದು ಥೈಲ್ಯಾಂಡ್ ಬಟ್ ಹೈ ಆಲ್ಟಿಟ್ಯೂಡ್ ಫಿಲಡಂಡ್ರೆ ಫೆಲೋನಾಪ್ಸಿಸ್ ಅಂತಾರೆ ಅದು ಬರ್ತಾ ಇರೋದು ಜಾಸ್ತಿ ತಾಯ್ವಾನ್ ನ್ಯೂಜಿಲ್ಯಾಂಡ್ ಓಕೆ ನ್ಯೂಜಿಲೆಂಡ್ ಕೂಡ ಕೋಲ್ಡ್ ಕಂಟ್ರಿ ಅಲ್ಲಿನೂ ಇದೆ ನೀವು ನ್ಯೂಜಿಲೆಂಡ್ ಕ್ಲೈಮೇಟ್ ನೋಡಿದ್ರೆ ಆಲ್ಮೋಸ್ಟ್ ಕಿನ್ಯಾ ಥರ ಕೆಲವು ಪಾಕೆಟ್ಸ್ ಇದಾವೆ ಹ್ಞೂ ಹ್ಞೂ ಹೈ ಓಕೆ ಸೊ ಅಲ್ಲಿ ಕೇಲಾ ಲಿಲ್ಲಿಸು ನ್ಯೂಜಿಲೆಂಡಲ್ಲಿ ಫೆಲನಾಪ್ಸಿಸ್ ಲಿಲ್ಲಿಸ್ ಐಡ್ರಾನ್ಜಿಯಸ್ ಓಕೆ ವ್ಯಾಕ್ ಫ್ಲವರ್ಸ್ ಒಂದು ಫ್ಲವರ್ಸ್ ಇದಾವೆ ಅದು ಆಸ್ಟ್ರೇಲಿಯಾ ಬೆಸ್ಟ್ ಓಕೆ ವ್ಯಾಕ್ಸ್ ಫ್ಲವರ್ಸ್ಗೋಸ್ಕರ ಆಮೇಲೆ

ಪಿಯೋನಿಸ್ ಪಿಯೋನಿಸ್ ಒಂದು ಹೂ ಇದೆ ಅದು ಹಾಲಂಡಲ್ಲಿ ಬೆಳೆಸ್ತಾ ಇದ್ದಾರೆ ಆಮೇಲೆ ಕೆಲವು ಗ್ರಾಸ್ ಆರ್ನಮೆಂಟಲ್ ಗ್ರಾಸ್ ತುನೀಸಿಯಾ ಮೊರ ಮರುಸಿಯಾನ ಆಮೇಲೆ ಪೆರು ಅರ್ಜೆಂಟೈನಾ ಇವೆಲ್ಲ ಸ್ಪೆಷಲ್ ಆರ್ನಮೆಂಟಲ್ ಗ್ರಾಸ್ ಬೆಳೆಸ್ತಾ ಇದಾರೆ ಸೌತ್ ಆಫ್ರಿಕಾ ಪ್ರೋಟಿಯಾಸ್ ಸ್ಪೆಷಲ್ ಫೂ ಅದು ಸೌತ್ ಆಫ್ರಿಕನ್ ಕ್ಲೈಮೇಟ್ ಚೆನ್ನಾಗಿ ಓಕೆ ಇದೆಲ್ಲ ಹೂವು ಆಗಿಬಿಟ್ಟಿದೆ ಆಮೇಲೆ ಕೆಲವು ಆರ್ನಮೆಂಟಲ್ ಫೋಲೇಜ್ ನೋಡಿದ್ರೆ ಫರ್ನ್ಸ್ ಫ್ರಮ್ ಪನಾಮ ಅಂಡ್ ಕೋಸ್ಟಾರಿಕಾ ಶ್ರೀಲಂಕಾ ಓಕೆ ಮಲೇಷಿಯಾ ನೀವು ಮಲೇಷಿಯಾ ಹೋಗ್ಬಿಟ್ಟು ಸಿಂಗಾಪುರ್ ಹೋಗುವಾಗ ಆ ಕಾರ್ನರ್ ಎಂಟ್ರಿ ಪಾಯಿಂಟ್ ಜೋಹರ್ಬರ್ ಅಂತಾರೆ ಒಂದು ದೊಡ್ಡ ಟೌನ್ ಇದೆ ಅಲ್ಲಿ ಆ ಜೊಹರ್ಬರ್ ಬರಲ್ಲಿ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ನರ್ಸಿಗಳು ಇಟ್ಸ್ ದೇರ್ ಪ್ರೆಸೆನ್ಸ್ ಅಲ್ಲಿಂದ ಕಟ್ ಲೀವ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಓಕೆ ಹೌದು ಸೊ ಮಲೇಷ್ಯಾ ಥಾಯ್ಲ್ಯಾಂಡ್ ಶ್ರೀಲಂಕಾ ಪನಾಮ ಕೋಸ್ಟಾರಿಕಾ ದೇ ಯೂಸ್ ಆಲ್ ಡಿಫರೆಂಟ್ ಕೈಂಡ್ ಆಫ್ ಆರ್ನಮೆಂಟಲ್ ಲೀವ್ಸ್ ಎಸ್ಪೆಷಲಿ ಟ್ರಾಪಿಕಲ್ ಆರ್ನಮೆಂಟಲ್ ಗ್ರೀನ್ಸ್ ಓಕೆ ನೀವು ಟೆಂಪರೇಟ್ ಟೆಂಪರ ಇಟಾಲಿಯನ್ ಲೀವ್ಸ್ ಓಕೆ ಇಟಾಲಿ ಎಕ್ಸ್ಪೋರ್ಟ್ಸ್ ಲಾರ್ಡ್ ಆಫ್ ಲೀವ್ಸ್ ಕೆಲವು ಕೆನಡಾ ಲೀವ್ಸ್ ಸಿಗ್ತಾ ಇದೆ ಓಕೆ ಕೇರಳದಲ್ಲಿ ಕನ್ನಡದಲ್ಲಿ ಮಾರ್ತಾ ಇದ್ದಾರೆ ಬಟ್ ಫಾರ್ ಎಕ್ಸಾಂಪಲ್ ನಾನು ಒಂದು ಜಪನೀಸ್ ಕಂಪನಿ ಕನ್ಸಲ್ಟೆಂಟ್ ಇದ್ದಾಗ ಅವರು ಪ್ರತಿ ಕ್ರಿಸ್ಮಸ್ಗೆ ಒಂದೊಂದು ಗಿಡ ಇಂಪೋರ್ಟ್ ಮಾಡ್ತಾರೆ ಆ ಗಿಡ ಒಂದೇ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ವರ್ತ್ ಓಕೆ ಫ್ರಮ್ ಕ್ರಿಸ್ಮಸ್ ಕನ್ನಡದಿಂದ ಇಂಪೋರ್ಟ್ ಮಾಡ್ತಾರೆ ಒಂದು ಲಕ್ಷ ಡಾಲರ್ ಹೌದು ಕಂಟನಲ್ ಬರುತ್ತದೆ ಅದು ಒಂದು ಗಿಡ ಹೌದು ಓಕೆ ಕಟ್ ಮಾಡಿ ಕಳಿಸ್ತಾ ಇದ್ದಾರೆ ಒಂದು ಕಟ್ ಮಾಡಿ ದೈ ಎಕ್ಸ್ಪೋರ್ಟ್ ಓಕೆ ಓಕೆ ಅದನ್ನು ತಂದು ಈಗ ಇಟ್ಕೊತಾರೆ ಹೌದು ಅಷ್ಟು ದುಡ್ಡು ಕೊಟ್ಟು ಹೌದು ಆಮೇಲೆ ನೀವು ಲೈವ್ ಪ್ಲಾಂಟ್ಸ್ ನೋಡಿದ್ರೆ ಸ್ಪೇನ್ ಓಕೆ ನೀವು ದೊಡ್ಡ ದೊಡ್ಡ ಮರಗಳೆಲ್ಲ ಮಾರ್ತಾ ಆ ಆತರ ಮರಗಳೇ ಅವರು ಪ್ಲಾಂಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸ್ಪೈನಲ್ಲಿ ಸ್ಪೇನಲ್ಲಿ ಓಕೆ ಅಂದ್ರೆ ಇದೊಂಥರ ಹೊಸ ಜಗತ್ತೇ ನಮಗೆ ಎಲ್ಲ ಅಗತ್ಯ ಇದೆ ಮತ್ತೆ ಇದು ಬಹುತೇಕ ನೀವು ಇದು ಅಂದಕ್ಕಾಗಿ ಹೋಗೋದು ಇದು ಯಾವುದು ತಿನ್ನೋದೆಲ್ಲ ಮಾಡೋದಲ್ಲ ಬರೀ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದೆ ಅಂತ ದುಡ್ಡು ಕೊಟ್ಟು ಜನ ಅಷ್ಟು ಖರ್ಚು ಮಾಡಿ ಮಾಡ್ತಾರೆ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎಂಪಿಕೆ ಕಲ್ಚರ್ ವ್ಯಾಬ್ ಪಿಎಸ್ಬಿ ಮತ್ತು ಕೆಎಂಬಿ ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸುಡೋಮೊನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಲಘು ಪೋಷಕಾಂಶಗಳಿಗೆ ವೇಗ ವರ್ಧಕ್ ಮತ್ತು ವೃದ್ಧಿ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಈಗ ಸರ್ ನಾವು ಭಾರತಕ್ಕೆ ಬಂದರೆ ನಮಗೆ ಬೆಸ್ಟ್ ಈಗ ನೀವು ಇದೆಲ್ಲ ಹೂವಿನ ಹೇಳಿದರೆ ಅರ್ಧ ಹೆಸರು ನಮ್ಗೆ ಗೊತ್ತಿದೆ ಅರ್ಧ ಹೆಸರೇ ಗೊತ್ತಿಲ್ಲ ಭಾರತದ ಮಟ್ಟಿಗೆ ಬಂದರೆ ನಮಗೆ ಯಾವುದು ಬೆಸ್ಟು ನಮ್ಮ ಊರಲ್ಲಿ ನೋಡಿದ್ರೆ ಆಲ್ರೆಡಿ ರೋ ಗುಲಾಬು ಸ್ಟಿಗಾಸ ಟೈಮ್ ರಾಮಾಯಣ ಹಾಗೆಂದು ಹೂ ಯುಟಿಲೈಸೇಷನ್ ಜಾಸ್ತಿ ಇದು ಏ ನಮ್ಮ ಇಸ್ಟ್ರೇಲಿ ಇದ್ದಾವೆ ಸೊ ಹಂಗಾಗಿ ನಾವು ಯಾವಾಗಲೂ ಲೂಸ್ ಫ್ಲವರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಯಾವಾಗಲೂ ಚೆಂಡು ಹೂವು ಯೂಸ್ ಮಾಡ್ತಾ ಇದ್ದೀವಿ ದೇವರಿಗೆ ಪೂಜಾ ನಮ್ದು ಹಿಸ್ಟ್ರಿಯಲ್ಲಿ ಇದೆ ಹೂವು ಈಗ ಲೂಸ್ ಲೂಸ್ ಫ್ಲವರ್ಸ್ ಬಿಡಿ ಹೂವು ಅದ್ರಲ್ಲಿ ನೋಡಿದ್ರೆ ನಿಮಗೆ ಮಲ್ಲಿ ಸಂಪಿಗೆ ಮರಿಗೋಲ್ಡ್ ಇದೆಲ್ಲ ಇದಾವೆ ಬಟ್ ವಿನ್ ಇಟ್ ಕಮ್ಸ್ ಟು ನಾರ್ಮಲ್ ಲೇಟೆಸ್ಟ್ ಕಟ್ ಫ್ಲವರ್ಸ್ ಅದರಲ್ಲಿ ಬಂದ್ರೆ ಆಲ್ರೆಡಿ ಪುಣೆ ಬ್ಯಾಂಗ್ಳೂರು ಫ್ರಮ್ ನೈಂಟೀಸ್ ಮಾಡ್ತಾ ಇದ್ದಾರೆ ಎಲ್ಲರು ಸೊ ಈಗ ನೀವು ಊಟಿಯಲ್ಲಿ ನೋಡಿದ್ರೆ ಊಟಿಯಲ್ಲಿ ಆಲ್ರೆಡಿ ಲಿಲಿಯಮ್ಸ್ ಮಾಡ್ತಾ ಇದ್ದಾರೆ ಕಾರ್ನೇಷನ್ಸ್ ಮಾಡ್ತಾ ಇದ್ದಾರೆ ನಾನು ಕಾರ್ನೇಷನ್ ನೋಡಿರೋದು ಊಟಿಯಲ್ಲಿ ಕೆಲವು ಕ್ವಾಲಿಟಿ ಈವನ್ ಇಟ್ ಇಸ್ ಪಾರ್ ವಿತ್ ಕೊಲಂಬಿಯನ್ ಕ್ವಾಲಿಟಿ ಓಕೆ ನಮ್ಮ ಕ್ಲೈಮೇಟ್ ಇದಾವೆ ಚೆನ್ನಾಗಿದಾವೆ ಹ್ಞೂ ಒಂದು ಸ್ವಲ್ಪ ಟೆಕ್ನಾಲಜಿ ಕೊಟ್ಟರೆ ನಾವು ಬೆಳೆಸಬಹುದು ಅದನ್ನ ಬಳಕೆ ಮಾಡ್ಕೋಬೇಕು ಆ ವಿಷನ್ ಇಟ್ಕೊಂಡು ಬಳಕೆ ಮಾಡ ಆಮೇಲೆ ಆಂಥೆರಿಯಮ್ ನೋಡಿದ್ರೆ ಕೇರಳ ಕೇರಳ ಇಡೀ ನಮ್ಮ ಕೋಸ್ಟಲ್ ಕರ್ನಾಟಕ ಕೊಂಕಣ್ ರೀಜನ್ ಹ್ಞೂ ಆಂಥೆರಿಯಮ್ ಚೆನ್ನಾಗಿ ಬರ್ಬೋದು ಮಡಿಕೇರಿಯಲ್ಲಿ ಚ ಬೆಳೆಸ್ಬೋದು ಚೆನ್ನಾಗಿ ಬೆಳೆಸ್ಬೋದು ಮಾಡ್ತಾಯಿದ್ದರು ಸೋ ಆಮೇಲೆ ನೀವು ಬೇರೆ ಹೂವು ನೋಡಿದ್ರೆ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ ಕಡೆ ಎಲ್ಲ ಹೂ ಬೆಳೆಸ್ಬೋದು ನಾವು ಆರ್ಕಿಡ್ ಅಂತೂ ಮುಂದ ಬರುತ್ತೆ ಆಮೇಲೆ ಇಂಡಿಯಾದ ಲಾರ್ಜೆಸ್ಟ್ ಟ್ಯೂಲಿಪ್ ಗಾರ್ಡನ್ ಇರೋದು ಕಾಶ್ಮೀರಲ್ಲಿ ಇದೆ ಈಗ ಓಕೆ ಮಾಡಿಸಿದ್ರೆ ಅಲ್ಲಿ ವರ್ಷ ಇನ್ಸಿತ್ತು ನೋಡಕ್ಕೆ ಕಟ್ ಮಾಡಿ ಮಾರಕಲ್ಲ ಈಗ ಮುಂದೆ ಬರುತ್ತೆ ಬರಬಹುದು ಸೂಟ್ ಆಗತ್ತೆ ಅಂದಮೇಲೆ ಮಾಡಬಹುದು ಅಂದ್ರೆ ಉಷ್ಣ ಅದಕ್ಕೆ ಟೆಂಪರೇಟ್ ಕಂಡೀಷನ್ ಬೇಕು ಹೌದು ವರ್ಷ ಚಳಿಗಾಲದಲ್ಲಿ ಮಾತ್ರ ಮಾಡಬಹುದು ವರ್ಷ ನಡಿ ಪ್ರಶ್ನೆ ಒಟ್ಟಾರೆ ಭಾರತದ ಈ ಹೂವಿನ ಬೆಳೆ ಅಥವಾ ಮಾರುಕಟ್ಟೆ ಅಥವಾ ವ್ಯವಹಾರ ನೋಡಿದ್ರೆ ಗುಲಾಬಿನೇ ನಂಬರ್ ಒಂದಿದೆ ಅಂತೀರಾ ಕಟ್ಲರ್ಸಿ ಹೌದು ಗುಲಾಬಿ ಜರ್ಬರ ಕಾರ್ನೇಷನ್ ಅದು ಕಾರ್ನೇಷನ್ ಜರ್ಬರ ಸ್ವಲ್ಪ ಮುಂದೆ ಹಿಂದೆ ಆಗಬಹುದು ಈಗ ಜರ್ಬರ ಫಾರ್ಮ್ಸ್ ಸಿಕ್ಕಾಬಿಟ್ಟು ಬರ್ತಾ ಇರೋದು ಹೈದ್ರಾಬಾದ್ ಹೈದ್ರಾಬಾದ್ ಏರಿಯಲ್ಲಿ ಹೇಗಿದ್ರೆ ಕ್ಲೈಮೇಟ್ ಚೆನ್ನಾಗಿದೆ ಅದು ಮೊನ್ನೆ ನಾವು ಒಬ್ಬರು ಫ್ಲವರ್ ಟ್ರೇಡರ್ ರೂಪ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಹೈದ್ರಾಬಾದ್ಗೆ ಜರ್ಬರ ಬಂದ ಮೇಲೆ ಬ್ಯಾಂಗ್ಳೂರು ಜರ್ಬರಾಗೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಅಷ್ಟು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕ್ಲೈಮೇಟ್ ಸೂಟ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಬೋ ಸಿ ಲೆವೆಲ್ ಹೈಡ್ರಾಬ್ಯಾಡು ಸೊ ಹಂಗಾಗಿ ಕ್ಲೈಮೇಟ್ ಚೆನ್ನಾಗಿ ಎಕ್ಸೆಪ್ಟ್ ಸಮ್ಮರ್ ಗೋಸ್ ಗೋಸ್ವೆಲ್ ದೇರ್ ಓಕೆ ಆಸ್ ಇಲ್ಲಿ ನಮಗೆ ರೋಸಸ್ ಫಾರ್ ಟ್ರೆಡಿ ನಾವು ಇಲ್ಲಿ ನೀವು ಬ್ಯಾಂಗ್ಳೂರು ಸುತ್ತಮುತ್ತ ನೋಡಿದ್ರೆ ಕ್ರೈಸ್ತಾಂತಿ ಚೆನ್ನಾಗಿ ಬರ್ತಾ ಇದೆ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಏರಿಯಾ ಜರ್ಬರ ಹೈದರಾಬಾದ್ ಪುಣೆ ಎಲ್ಲ ಹೂ ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ನೇಷನ್ ಮಾಡ್ತಾ ಇದಾರೆ ಜರ್ಬರ ಮಾಡ್ತಾ ಇದಾರೆ ಕೊಲ್ಲಾಪುರಲ್ಲಿ ಮಾಡ್ತಾ ಇದ್ದಾರೆ ಗುಲಾಬ್ ಮಾಡ್ತಾ ಇದ್ದಾರೆ ಆಮೇಲೆ ಲಿಲೀಸ್ ಊಟಿ ಊಟ ಲೇಕ್ಸ್ ಟೆಂಪರೇಟರ್ ಟೆಂಪರೇಟರ್ ಸ್ವಲ್ಪ ಚಳಿ ಬೇಕು ಅದಕ್ಕೆ ಕೇಲಾ ಲಿಲಿಸ್ ಬರ್ತಾ ಇದೆ ಹೈಡ್ರಂಜಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಹೈಡ್ರಂಜೀ ಅಂದ್ರೆ ಅದು ಗುಂಪಲ್ಲಿ ಬರೋದಲ್ವಾ ಹೌದು 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 ಅದು ಏನು ಕಟ್ ಮಾಡಿ ಹಾಗೆ ಇರ್ತಾರೆ ಅಷ್ಟೆ ಅಷ್ಟೆ ಹೆಡಬೇಕು ಅದು ಒಂದು ಹುವಾ ಜಪಾನ್ ಅಲ್ಲಿ 3 ಡಾಲರ್ ಹೋಗ್ತದೆ ಓಕೆ ಡಿಪೆಂಡ್ಸ್ ಆನ್ ದ ವೆರೈಟಿ ಒಂದು ಬಂಚ್ ಒಂದು ಅಲ್ಲ ಒಂದು ಸ್ಟೆಮ್ ನಾನು ಹೇಳ್ತardo ಒಂದು ಸ್ಟೆಮ್ ಅದ್ರ ಮೇಲೆ ಇಂಗ ಗುಂಪು ಹಿಂಗಿರ್ತದೆ ಇಂಗ ಇರ್ತದ ಹು ಅದು ಹೌದು ಮಾಡ್ತಾ ಇದ್ದಾರೆ ಜಿಪ್ಸೊಫಿಲಾ ಮಾಡ್ತಾ ಇದ್ದಾರೆ ಈಗ ಓಕೆ ಜಿಪ್ಸೊಫಿಲಾ ಬೆಂಗಳೂರಲ್ಲಿ ಬರ್ತಾ ಇದೆ ಈಗ ಓಕೆ ಒಳ್ಳೆ ಫ್ಯೂಚರ್ ಇದೆ ಅದಕ್ಕೆ ಈ ಥರ ಸುಮಾರು ಸಮರ್ ಫ್ಲವರ್ಸ್ ಸುಮಾರು ಇದಾವೆ ಅದನ್ನು ಇಂಡಿಯಾಗೆ ಬಂದಿಲ್ಲ ಬಂದರೆ ನಲ್ಲ ಒಳ್ಳೆ ಸುಮಾರು ಸಮರ್ ಫ್ಲವರ್ಸ್ ಇದಾವೆ ಓಕೆ ಸೊ ಈಗ ಒಟ್ಟಾರದಾಗಿ ನೀವು ಈ ಪುಷ್ಪ ಕೃಷಿ ದೃಷ್ಟಿಯಿಂದ ಹೋದರೆ ಭಾರತದ ಈ ವಾತಾವರಣ ಕ್ಲೈಮೇಟ್ ಎಷ್ಟರ ಮಟ್ಟಿಗೆ ಸೂಟ್ ಆಗುತ್ತೆ ಎಲ್ಲೆಲ್ಲಿ ಸೂಟ್ ಆಗುತ್ತೆ ಇದು ಈಗ ನೀವು ಹೇಳಿದ್ರೆ ಇದೆಲ್ಲ ಯಾರೋ ಒಬ್ರು ಎಂಟರ್ಪ್ರಿನರ್ ಶುರು ಮಾಡ್ತಾರೆ ಅವರು ನೋಡಿ ನಾಲ್ಕು ಜನ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಪುಷ್ ಮಾಡ್ದಂಗೆ ಇಲ್ಲ ಇದು ಸೊ ಒಟ್ಟಾರೆಯಾಗಿ ವಾತಾವರಣ ದೃಷ್ಟಿಯಾಕೆ ನಾವು ಭೂಮಧ್ಯ ರೇಖೆ ಹತ್ರ ಹತ್ರನೇ ಇದೀವಿ ಅಟ್ಲೀಸ್ಟ್ ದಕ್ಷಿಣ ಭಾರತ ಸೊ ಈಗ ಆಮೇಲೆ ಉಷ್ಣತೆ ಮಳೆ ಎಲ್ಲ ಪ್ರಮಾಣ ಒಂದು ರೀಸನಬಲ್ ಇದೆ ಎಕ್ದಮ ಉತ್ತರ ಭಾಗವನ್ನು ಬಿಟ್ಟರೆ ಹಾಗಾಗಿ ನಮಗಿಲ್ಲಿ ಭಾರತದ ಇದು ಈಗ ನೀವು ಮಾಡಿದ್ದನ್ನು ಹೇಳಿದಿರಿ ನೀವು ತಾಂತ್ರಿಕವಾಗಿ ನೋಡಿದರೆ ಇಷ್ಟೊಂದು ದೇಶ ನೋಡಿದಾಗ ಭಾರತ ಯಾವುದರಲ್ಲಿ ಮು ಭಾಳ ಮುಂದುವರಿಬೋದು ಕರ್ನಾಟಕ ಪ್ರದೇಶ ನೋಡಿದರೆ ಕರ್ನಾಟಕದಲ್ಲಿ ಪೊಟೆನ್ಷಿಯಲ್ ಸಿಕ್ಕಾಬಿಟ್ಟಿದೆ ಯಾಕಂದರೆ ಚವೆಂದಿ ಬೆಳೆಸ್ಬೋದು ಎಲ್ಲ ಕ್ಲೈಮೇಟಲ್ಲಿ ಚವೆಂದಿ ಬೆಳಬೋದು ಯಾಕೆಂದರೆ ಆಲ್ರೆಡಿ ನಿಮಗೆ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಸು ಹೊಸೂರು ಕೋಲಾರ ಚಿತ್ರದುರ್ಗ ಮೈಸೂರು ಈ ಮೈಸೂರು ಸ್ವಲ್ಪ ಬ ಹಾಟ್ ಆಗಿಬಿಡ್ತದೆ ಬಟ್ ಸುತ್ತಮುತ್ತ ಬ್ಯಾಂಗ್ಳೂರ್ ಕಡೆ ಎಲ್ಲ ಚವೆಂದಿ ಗುಲಾಬು ಕಾರ್ನೆಷನ್ ಮಾಡ್ಬೋದು ಆರಾಮ ನೀವು ಉತ್ತರ ಕರ್ನಾಟಕ ಹೋದರೆ ಬೆಳಗಾವಲ್ಲಿ ಆ ಏರಿಯಾ ಗುಲಾಬ್ಗೆ ಚೆನ್ನಾಗಿ ಬರ್ತದ ಅಲ್ಲಿ ಶಿವಂತಿ ಮಾಡಬಹುದು ಅಲ್ಲಿ ಓಕೆ ರಾಣೆಬೇರಲ್ಲಿ ಬೇರೆ ಹೂವು ಸ್ವಲ್ಪ ಉಷ್ಣ ಜಾಸ್ತಿ ಇರುವಾಗ ಬೇರೆ ಬೇರೆ ಹೂವು ಮಾಡಬಹುದು ಅಲ್ಲಿ ಟ್ರೈ ಮಾಡಬಹುದು ರಾಣೆಬೆನ್ನೂರು ಕಡೆ ಬಟ್ ನಾನು ಇನ್ನು ಅಲ್ಲಿ ಹೋಗಿ ನಾವು ಸಮ್ಮರ್ ಫ್ಲವರ್ ಸ್ವಲ್ಪ ಕೆಲವು ಟ್ರೈ ಮಾಡಬಹುದು ಅಲ್ಲಿ ಓಕೆ ಸೊ ಇದ್ರಲ್ಲಿ ನೀವು ಹೇಳೋದು ಈಗ ಸೇವಂತಿಗೆ ಹೇಳಿದ್ರಿ ಇದೆಲ್ಲ ಸಮ್ಮರ್ ಫ್ಲವರ್ ಅಂತ ನೀವು ಮತ್ತೆ ಯಾವುದು ನೀವು ಸಮ್ಮರ್ ಫ್ಲವರ್ಸ್ ಫಾರ್ ಎಕ್ಸಾಂಪಲ್ ಜಿಪ್ಸಫ್ ಎಲ್ಲ ಸಮ್ಮರ್ ಫ್ಲವರ್ ಅಂತಾರೆ ಓಕೆ ಆಮೇಲೆ ಅಸ್ಟ್ರಾನ್ಸಿ ಉಷ್ಣತೆ ತಡ್ಕೊಳುತ್ತ ಅಲ್ಲ ಅಲ್ಲ ಸಮ್ಮರ್ ಫ್ಲವರ್ಸ್ ಅಂದ್ರೆ ಅದೇ ಮೀನ್ ಟು ಸೀನ್ ಅ ಡಿಫರೆಂಟ್ ವೇ ಸಮ್ಮರ್ ಫ್ಲವರ್ಸ್ ಅಂದ್ರೆ ಅವರು ಯುರೋಪಲ್ಲಿ ಸಮ್ಮರ್ ಅಲ್ಲಿ ಬೆಳೆಸ್ತಾರೆ ಔಟ್ಡೋರಲ್ಲಿ ಗ್ರೀನ್ ಹೌಸಲ್ಲಿ ಅಲ್ಲಿ ಬೆಳೆಸಲ್ಲ ಅವರು ಸೊ ಕೆಲವು ಮಾಲೀಸಲ್ ಅಂತಾರೆ ಮಾಲೀಸ ಅಂದ್ರೆ ಒಂಥರ ರೌಂಡ್ ರೌಂಡ್ ಅದು ಆಸ್ಟ್ರಾನ್ಸಿ ಅಂತಾರೆ ಆಮೇಲೆ ಆಲ್ಮೋಸ್ಟ್ ನೀವು ಕೆಲವು ಕಂಪನಿಗಳಿದಾವೆ ಮಾರ್ಜಿನ್ ಪಾರ್ ಒಂದು ಕಂಪನಿ ಇದೆ ಅವ್ರು ಸುಮಾರು ಸಮ್ಮರ್ ಫ್ಲವರ್ಸ್ ಬೆಳೆಸ್ತಾ ಇದ್ದಾರೆ ಭಾರಲ್ಲ ಸಮರ್ ಫ್ಲವರ್ಸ್ ತರಿಸಬಹುದು ಫಾರ್ ಎಕ್ಸಾಂಪಲ್ ಮರಿಗೋಲ್ಡ್ ಇಸ್ ಆಫ್ ಸಮರ್ ಫ್ಲವರ್ ಅದು ಒಂದು ಇದೆಲ್ಲ ಔಟ್ಸೈಡ್ ಅಲ್ಲಿ ಬೆಳೆಸಬಹುದು ಫಾರ್ಮರ್ಸ್ ಕಟ್ ಅಲ್ಲ ಈ ಅಂತ ಅಂದ್ರೆ ನಮ್ಮ ಕಟ್ ಫ್ಲವರ್ ಚೆಂಡುವ ಮಾಡ್ತಾ ಇದ್ದಾರೆ ಮೆಕ್ಸಿಕೋಲ್ಲಿ ಮಾಡಿಬಿಟ್ಟು ಅಮೆರಿಕಕ್ಕೆ ಹೋಗ್ತಾ ಇದೆ ಅದನ್ನ ಮಾಡಬಹುದು ಅಲ್ಲ ಅದೇನು ಗಿಡನೇ ಕಟ್ ಮಾಡಿ ಕೊಡ್ತಾರೆ ಗಿಡ ಮಾಡಿ ಅದು ಒಂದು ಸ್ಪೆಷಲ್ ಹೈಬ್ರಿಡ್ ಡೆವಲಪ್ ಮಾಡಿ ಮಾಡಿಸಿ ಆಲ್ರೆಡಿ ನೀವು ತಾಯ್ಲೆಂಡ್ ಹೋದ್ರೆ ಅಲ್ಲಿ ಚೆಂಡು ಬರೇ ನಮ್ಮ ನಾವು ಪೂಜಾಕ್ಕೋಸ್ಕರ ಯೂಸ್ ಮಾಡ್ತೀವಿ ಮಾಲಾಕೋಸ್ಕರ ಮಾಡ್ತೀವಿ ಬಟ್ ಅವರು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸುಮಾರು ಡಿಫರೆಂಟ್ ಆಗಿ ಮಾಡ್ತಾರೆ ಮೆಕ್ಸಿಕೋ ಅಮೆರಿಕ ಕಳಿಸ್ತಾ ಇದಾರೆ ಹಾಲೆಂಡ್ ಒಂದಷ್ಟು ಅರ್ಧ ಈ ಸೇವಂತಿಗೆ ಅರ್ಧ ಅರಳಿರುತ್ತೆ ಅರ್ಧ ಮುಗ್ಗಿರುತ್ತೆ ಸ್ವಲ್ಪ ಸ್ಟೆಮ್ ಜಾಸ್ತಿ ಇರುತ್ತೆ ಸ್ಟೆಮ್ ಹೈಟ್ ಇರಬೇಕು ಅಷ್ಟೇ ನೀವು ಅರೇಂಜ್ ಮಾಡೋದಕ್ಕೆ ಬೇಕು ಅದನ್ನೆಲ್ಲ ಬಟ್ ಈಗ ಈಗ ನಾವು ಹೈಡ್ರಾಂಜನ್ ನೋಡಿ ಹೈಡ್ರಾಂಜಿ ಹೂವು ಆಲ್ರೆಡಿ ಇಂಡಿಯಾಗೆ ಬಂದ್ಬಿಟ್ಟಿದೆ ಅದು ಆಲ್ರೆಡಿ ಅವರು ಗ್ರೀಣಸ್ ಒಳಗಡೆ ಬೆಳೆಸ್ತಾ ಇದ್ದಾರೆ ಬಟ್ ಔಟ್ ಸೈಡ್ ನೋಡಿ ಈ ಟ್ಯೂಬ್ ರೋಸ್ ಟ್ಯೂಬ್ ರೋಸ್ ಒಳ್ಳೆ ಕಟ್ ಫ್ಲವರ್ ಅದು ಹೌದು ಡಬಲ್ ಟ್ಯೂಬ್ ರೋಸ್ ಅದರಲ್ಲಿ ಕೆಲವು ವೆರೈಟೀಸ್ ಒಳ್ಳೆ ಉದ್ದಕ್ಕೆ ಅವರು ಕಿಲಿಮಂಚದಲ್ಲಿ ಕಟ್ ಮಾಡಿ ಕಳಿಸ್ತಾ ಇದ್ದಾರೆ ಲಾನ್ಸೈನ್ ಎಂದು ಹೋಗ್ತಾ ಇದೆ ಅದು ನಾವು ಒಳ್ಳೆ ಯಾಕಂದ್ರೆ ನಾವು ಹೂ ಅಲ್ಲಿ ನಿಮಗೆ ಫ್ರಾಗ್ರೆನ್ಸ್ ಬರ್ತದೆ ಅದರಲ್ಲಿ ಭಾಳ ಸ್ಮೆಲ್ ಭಾಳ ಬ್ಯೂಟಿಫುಲ್ ಇರ್ತದೆ ಅದು ಬಿಡುಗಡೆ ಹೌದು ಸೊ ನಾವು ಈ ಥರ ಒಂದೊಂದು ಹೂವು ಕಟ್ ನಾವು ರೆಡಿ ಮಾಡಿ ಆ ವೆರೈಟಿಗಳ ತರಿಸಿ ನಾವು ಮಾಡಿಸ್ಬೋದು ಹ್ಞೂ 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 ಸೊ ಇದಕ್ಕೆ ನೀವು ಹೇಳೋದು ಈ ಭಾರತದ ಮಟ್ಟಿಗೆ ಹೂವು ಎಕ್ಸ್ಪೋರ್ಟು ಹೆಚ್ಚಾಗತ್ತಾ ಎಕ್ಸ್ಪೋರ್ಟಿಗೆ ಹೆಚ್ಚಿಗೆ ಸ್ಕೋ ಸ್ಕೋಪ್ ಇದೆಯಾ ಅಥವಾ ಇಲ್ಲಿ ಬಳಕೆಗ ಒಳ್ಳೆ ಕ್ವೆಶನ್ ಇದು ಯಾಕಂದ್ರೆ ಇದೆ ನಾನು ನನಗೊಂದು ತುಂಬ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನೈಂಟಿ ಫೋರ್ ರೆಗ್ಯುಲರ್ ಆಗ ಪ್ರತಿ ವರ್ಷ ಜೂಲೈ ಮಂತಲ್ಲಿ ಆಗಸ್ಟ್ ಮಂತಲ್ಲಿ ಹಾಲಿಡೇಸ್ಗೋಸ್ಕರ ಬರ್ತಾ ಇದ್ದೆ ನಾನು ಆಫ್ರಿಕಾದಿಂದ ಆಫ್ರಿಕಾದಿಂದ ಬಂದಾಗ ಇಂಡಿಯಾ ನೋಡ್ತಾ ಇದ್ದೀನಿ ರೆಗ್ಯುಲರ್ ಆಗ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಒಂದು ಇಪ್ಪತ್ತಾರು ವರ್ಷದಲ್ಲಿ ಈಗ ನಮ್ಮ ಹೂವಿನ ಕ್ಷೇತ್ರದಲ್ಲಿ ಹೌದು ಫುಲ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀನಿ ನಾನು ಓಕೆ ಹಾಗೆ ನಾನು ನೈಂಟಿ ಸಿಕ್ಸ್ ಹೋಗುವಾಗ ನೈಂಟಿ ಫೋರ್ಗೆ ಹೋಗುವಾಗ ಚೈನಾ ವಾಸ್ ನೆಗ್ಲಿಜಿಬಲ್ ಇನ್ ದ ಇಂಟರ್ನ್ಯಾಷನಲ್ ಕನ್ಸೆಪ್ಷನ್ ಫಾರ್ ಫ್ಲವರ್ಸ್ ಓಕೆ ಬಳಕೆಯಲ್ಲಿ ಹೌದು ಈಗ ನೀವು ಕನ್ಸೆಪ್ಷನ್ ನೋಡಿದ್ರೆ ವರ್ಲ್ಡ್ ಟ್ರೇಡ್ ಅಲ್ಲಿ ಚೈನಾಸ್ ನಂಬರ್ ಟೂ ಬಂದ್ಬಿಟ್ಟಿದೆ ಯು ಎಸ್ ನಂಬರ್ ತ್ರೀಗೆ ಹೋಗ್ಬಿಟ್ಟಿದೆ ಬಳಕೆಯಲ್ಲಿ ಹೌದು ಅಂದ್ರೆ ಜನರ ಕೈಯಲ್ಲಿ ದುಡ್ಡು ಬಂದ ದುಡ್ಡು ಬಂದ ಇಂಪೋರ್ಟ್ ಮಾಡಿದ್ರೆ ಹೌದು ಈಗ ಇಂಡಿಯಾ ಈಸ್ ಎ ಸ್ಲೀಪಿಂಗ್ ಜಯಂಟ್ ಆಲ್ರೆಡಿ ಐ ಆಮ್ ಸೀಯಿಂಗ್ ಇಟ್ಸ್ ಗೆಟಿಂಗ್ ಅಪ್ ಈಗ ತಯಾರಾಗ್ತಾ ಇದೆ ಇಂಡಿಯಾ ಓಕೆ ನಮ್ಮದು ಲೋಕಲ್ ಕನ್ಸೆಪ್ಷನ್ ನಮ್ಮ ಒಬ್ಬ ಡಚ್ ನಮ್ಮ ಕ್ಲೈಂಟ್ ಒಬ್ಬ ಇದ್ದಾನೆ ಈಸ್ ನಂಬರ್ ಟೂ ಇನ್ ಡಚ್ ಫ್ಲವರ್ ಇಂಡಸ್ಟ್ರಿ ಓಕೆ ಅವರು ನನಗೆ ಒಂದು ಡಚ್ ಆರ್ಟಿಕಲ್ ಕಳಿಸಿದ್ರು ಆ ಡಚ್ ಆರ್ಟಿಕಲ್ ಓದುವಾಗ ಅವರು ಹೇಳಿದ ಸಂತೆಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇನ್ ಇಂಡಿಯಾ ಟೂ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ವರ್ತ್ ಮೆಟೀರಿಯಲ್ ಒಂದೇ ಕನ್ಸರ್ಮೆಂಟ್ ಇಂಪೋರ್ಟ್ ಮಾಡಿದ್ದಾರೆ ಓಕೆ ಟೂ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಒಂದು ಕನ್ಸನ್ ಎರಡು ಲಕ್ಷ ಡಾಲರ್ ಹೌದು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಒಂದೂವರೆ ಕೋಟಿ ಹೌದು ಒಂದು ಕನ್ಸೈನ್ಮೆಂಟ್ ಹೇಳ್ತಾರೆ ಓಕೆ ಸಿಂತಿಲ್ ಆ ಥರ ನಿನಗೆ ಹೇಳೋ ಹ್ಞೂ ಅಪ್ಪಚುಟಿ ಇಲ್ಲಿ ಸೊ ಐ ಆಮ್ ಎಮ್ ನೆಕ್ಸ್ಟ್ ಚೈನಾ ಗಿಟಿಂಗ್ ಪ್ರಿಪೇರ್ಡ್ ನೆಕ್ಸ್ಟ್ ಚೈನಾ ಅಂತ ಹೇಳ್ಬಾರ್ದು ವಿ ಆರ್ ವೆರಿ ಆರ್ಗ್ಯಾನಿಕ್ ಗ್ರೋಥ್ ಏಕಲವ್ಯ ಸಸ್ಯ ಕ್ಷೇತ್ರ ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿನ ಸರಿ ಕಲರ್ಡ್ ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಹಾಗೂ ಇತರೆ ತರಕಾರಿ ಸಸ್ಯಗಳು ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ ಏಕಲವ್ಯ ಸಸ್ಯ ಕ್ಷೇತ್ರ ಹೆಸರುಘಟ್ಟ ರಸ್ತೆ ಬೆಂಗಳೂರು ಅಗ್ರಿಮೇಟ್ ಮತ್ತು ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ ಹಗುರ ಉಳಿಮೆಗೆ ರೋಟರಿ ಟೆಲ್ಲರ್ ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾಡ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ ಇಪ್ಪತ್ತು ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ ಸಂಪರ್ಕಿಸಿ ಏಳು ಮೂರು ಒಂಬತ್ತು ಮೂರು ಒಂಬತ್ತು ಮೂರು ಎಂಟು ಒಂಬತ್ತು ಮೂರು ಎಂಟು ನಾನು ಫಸ್ಟ್ ಕರ್ನಾಟಕ ಬಂದಿರೋದು ನೈನ್ಟೀನ್ ನೈಂಟಿ ಒನ್ ಇರ್ಬೋದು ಅನಿಸ್ತಾ ಇದೆ ಅಥವಾ ನೈನ್ಟೀನ್ ಏಯ್ಟಿ ಏಯ್ಟ್ ಇರ್ಬೋದು ಆವಾಗ ಬ್ಯಾಂಗ್ಳೂರ್ ಬಂದಾಗ ಗಾರ್ಡನ್ ಸಿಟಿ ಕಟ್ ಫ್ಲವರ್ ಅಂದರೆ ಇಲ್ಲಿ ನಾವು ಬೊಕ್ಕೈ ನೋಡ್ತಾ ಇದ್ದೀವಿ ಲೈಫಲ್ಲಿ ಚೆನ್ನೈಯಲ್ಲಿ ನೀವು ನೋಡೋದು ಚಾಸ್ ಚಾನ್ಸೇ ಇಲ್ಲ ಓಕೆ ಬ್ಯಾಂಗ್ಳೂರ್ ಬಂದಾಗ ಗ್ಲಾಡಿಯಲೂಸ್ ಹೂವು ನೋಡೋದು ಅದು ನಮ್ಮ ಮಲ್ಲೇಶ್ವರಂ ಹೋಗುವಾಗ ನೋಡಿದ್ರೆ ಆ ಹೂವು ನೋಡಿಬಿಟ್ರೆ ನಮಗೆ ತುಂಬ ಖುಷಿ ಖುಷಿ ಲಾಲ್ಬಾಗ್ ಹೋದ್ರೆ ಅಲ್ಲಿ ಹೂವು ನೋಡ್ತೀವಿ ತುಂಬ ಖುಷಿ

ಬಟ್ ನೀವು ನೋಡಿದ್ರೆ ನೀವು ಇಲ್ಲಿಂದ ಹೂವು ಹೋಗ್ತಾ ಇದೆ ಎಲ್ಲ ಕಡೆನೂ ಬ್ಯಾಂಗ್ಳೂರ್ ಇಸ್ ಹಾಸ್ ಬಿನ್ ಹಬ್ ಆಫ್ ಫ್ಲವರ್ಸ್ ನಾವು ಬ್ಯಾಂಗ್ಳೂರ್ ಇಸ್ ಲೈಕ್ ಅಲಜ್ಮೀರ್ ಅಲಸ್ಮಿಯರ್ ಅಂದರೆ ನಾಲ್ ನೆದರ್ಲ್ಯಾಂಡ್ಸಲ್ಲಿ ಅಲಸ್ಮೀರ್ ಹೇಗಿದೋ ಫ್ಲವರ್ ಡಿಸ್ಟ್ರಿಬ್ಯೂಷನ್ ಆ ಥರ ಬ್ಯಾಂಗ್ಳೂರ್ ಆಗಬೇಕು ನಾವು ಈಗ ಅದಕ್ಕೆ ಬರೋಣ ಸರ್ ಈಗ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಹೂವಿನ ಯಾವ ಹೂವು ಹೆಚ್ಚಿಗೆ ಇದೆ ಬೆಳೆ ಬೆಳೆ ದೃಷ್ಟಿಯಿಂದ ಗುಲಾಬು ಸೇವಂತಿ ಎರಡು ಜಾಸ್ತಿ ಇದೆ ಗುಲಾಬಿ ಮತ್ತೆ ಸೇವಂತಿಗೆ ಸೇವಂತಿಗೆ ಇತ್ತೀಚೆಗೆ ಬಂತು ಕಾಣ್ತ ಈಗ ಈಗ जस्ट ಒಂದು 5 ವರ್ಷ ಅದಕ್ಕಿಂತ ಹಿಂದೆ ಜರ್ಬರ ಮತ್ತು ಕಾರ್ನೆಷನ್ ಜಾ ಆ ಅದಿತ್ತು ಬಟ್ ಸ್ವಲ್ಪ ಅದು ಕಡಿಮೆ ಆಗಿದೆ ಯಾಕೆಂದ್ರೆ ಜರ್ಬಾ ಜರ್ಬರ ನನ್ನ ಪ್ರಕಾರ ನಮ್ಮ ಟ್ರೇಡರ್ ಒಬ್ಬರು ಹೇಳ್ತಾ ಇದ್ರು ಹ್ಮ್ ಹೈದರಾಬಾದ್ ಜರ್ಬರ ಅಫೋರ್ಡಬಲ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಸೊ ಅಲ್ಲಿ ಹೋಗ್ಬಿಡುತ್ತೆ ಜರ್ಬರ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಒಂದು ರೀಸನ್ ಇನ್ನೊಂದು ಈಗ ಕೊರೋನಾ ಬಂದ ಮೇಲೆ ಸ್ವಲ್ಪ ಜರ್ಬರಾಗಿ ಎಲ್ಲ ಪ್ರೈಸ್ ಕಡಿಮೆ ಆಗ್ಬಿಟ್ಟು ಅದು ಡೆಕೋರೇಷನ್ ಮದುವೆ ಇಲ್ಲ ಮದುವೆ ಇಲ್ಲ ಅಂದ್ರೆ ಡೆಕೋರೇಷನ್ ಸೊ ಡೆಫಿನೆಟ್ಲಿ ಮದುವೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಜರ್ಬರ ಬಂದ್ಬಿಡ್ತದೆ ಬಂದ್ಬಿಡುತ್ತೆ ಕಾರ್ನೇಷನ್ ಬಂದ್ಬಿಡ್ತದೆ ಕಾರ್ನೇಷನ್ ಎಲ್ಲ ಡೆಕೋರೇಷನ್ ಹೋಗುತ್ತೆ ಸೊ ಐ ವುಡ್ ಸೇ ಗುಲಾಬ್ ಕಾರ್ನೇಷನ್ ಜರ್ಬರ ಚವಂತಿ ನಾಲ್ಕು ನಮ್ಮ ಹೂವು ನಮ್ಮ ಕರ್ನಾಟಕದಲ್ಲಿ ಬೆಳೆಸ್ಬೋದು ಬೆಳೆಸ್ಬೋದು ಆರಾಮ್ಸೆ ಬೆಳೆಸ್ಬೋದು ಅಷ್ಟು ಸ್ಕೋಪ್ ಇದೆ ಈಗ ನೀವು ನೋಡಿದಂತೆ ಭಾರತದಿಂದ ಒಟ್ಟಾರೆಯಾಗಿ ಯಾವ ಹೂವು ಎಕ್ಸ್ಪೋರ್ಟ್ ಆಗ್ತಾ ಇದೆ ಒಳ ಅಂತ ನಮ್ಮ ದೇಶದಲ್ಲಿ ಬಳಕೆ ಆಗೋದು ಆಯಿತು ಅದರ ಆಚೆ ಹೋಗೋದು ಯಾವ ಹೂವು ಮತ್ತು ಯಾವ ಗುಲಾಬಿ ಗುಲಾಬು ಗುಲಾಬಿ ಓಕೆ ಗುಲಾಬು ಜಾಸ್ತಿ ಬ್ಯಾಲೆಂಟೈನ್ ಟೈಮಲ್ಲಿ ಸಿಕ್ಕಾಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಯುರೋಪ್ಗೆ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ಮಾಡ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ಗೆ ಮಾಡ್ತಾ ಇದ್ದಾರೆ ಒಂದು ಅಡ್ವಾಂಟೇಜ್ ಇಂಡಿಯನ್ ಫ್ಲವರ್ಸ್ಗೆ ನ್ಯೂಜಿಲ್ಯಾಂಡು ಆಫ್ರಿಕ ಆಫ್ರಿಕನ್ ಇಂಪೋರ್ಟ್ಸ್ ಅಲೌಡ್ ಇಲ್ಲ ಅಲ್ಲಿ ಓಕೆ ಹೌದು ಹಂಗಾಗಿ ಇಂಡಿಯನ್ ಫ್ಲವರ್ಸ್ಗೆ ಡಿಮ್ಯಾಂಡ್ ಇದೆ ಅಲ್ಲಿ ಯಾಕೆ ಅದು ಕೆಲವು ಅವರ್ ಓನ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಂಗಾಗಿ ಆಫ್ರಿಕನ್ ಫ್ಲವರ್ಸ್ ಅಲೌಡ್ ಇಲ್ಲ ಇಂಪೋರ್ಟ್ಗೆ ಅಲ್ಲಿ ಓಕೆ ನಮಗೆ ಒಂದು ಒಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಅದು ಒಂದು ನಾವು ಮಾಡ್ತಾ ಇದ್ದಾರೆ ಆಲ್ರೆಡಿ ನ್ಯೂಜಿಲೆಂಡ್ ಸಣ್ಣ ದೇಶ ಸಣ್ಣ ದೇಶ ಅಂದರೆ ಕ್ವಾಂಟಿಟಿ ಕಡಿಮೆ ಇದೆ ಅದು ಬಟ್ ಅದು ನಾವು ನನ್ನ ಪ್ರಕಾರ ಇಂಡಿಯನ್ ಒಳಗಡೆ ಇಂಡಿಯಾ ಒಳಗಡೆ ಇಷ್ಟು ಮಾರ್ಕೆಟ್ ಇದೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕೋವಿಡ್ ಬಂದಾಗಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರೈತರಿಗೆ ಬಟ್ ನಮ್ಮ ಕಡೆ ಒಳಗಡೆ ಇರೋದು ಕೆಪಾಸಿಟಿ ನಾನು ನೋಡ್ತಾ ಇರೋದು ಸ್ಲೀಪಿಂಗ್ ಜಯಂಟ್ ಸ್ಲೀಪಿಂಗ್ ಎಕನಾಮಿಕ್ ಜಯಂಟ್ ಈಗ ಬಿಟ್ರೆ ವಿಲ್ ಬಿ ಫಾಸ್ಟ್ಲಿ ರೆಕವರಿಂಗ್ ಫ್ರಮ್ ಕೊರೋನಾ ಬೇರೆ ದೇಶಕ್ಕಿಂತ ನಾವು ಮಾಡ್ತಾ ಇದ್ವಿ ಸೊ ಹಂಗಾಗಿ ನಾವು ಅವಾಗ ನಾವು ತಯಾರಾಗಿ ಬಿಡಬೇಕು ಸೊ ನಮ್ಮದು ಟೈಮಲ್ಲಿ ನಮ್ಮ ಆ್ಯಕ್ಚುಲಿ ನಾನು ಏನು ನೋಡ್ತಾ ಇರೋದು ಜಾಸ್ತಿ ಎಲ್ಲರೂ ಆ ಮಾರ್ಕೆಟ್ ಸ್ವಲ್ಪ ಮಾಹಿತಿ ಚೆನ್ನಾಗಿ ತಿಳ್ಕೊಬೇಕು ಆ ಮಾರ್ಕೆಟ್ ಲಿಂಕ್ಡ್ ಗ್ರೋಯಿಂಗ್ ಇದ್ದರೆ ಚೆನ್ನಾಗಿ ಮಾಡ್ಬೋದು ಒಂದು ಸೆಕೆಂಡು ಬೈಯರ್ಸ್ ಜೊತೆಗೆ ನಿಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒನ್ ಟೈಮ್ ಅಪ್ರೋಚ್ ಇರಬಾರ್ದು ನಾವು ಲಾಂಗ್ ರನ್ ಲಾಂಗ್ ರನ್ ಅಪ್ರೋಚ್ ಇದ್ದರೆ ಖಂಡಿತ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅವು ಆಮೇಲೆ ಗೋಯಿಂಗ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಫ್ಲವರ್ಸ್ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಇದಾವೆ ಬಟ್ ಇಟ್ ಆಲ್ ವಿಲ್ ಟೇಕ್ ಸಮ್ ಸಮ್ ಟೈಮ್ ತಗುತ್ತದೆ ಯಾಕಂದರೆ ಈಗ ಮ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಗುಲಾಬು ಚೆಬಂತಿ ಜರ್ಬರ ಕಾರ್ನೇಷನ್ ಸ್ವಲ್ಪ ಐಡಿಯಾ ಇದೆ ಗೊತ್ತು ನೀವು ಸಮ್ಮರ್ ಫ್ಲವರ್ಸ್ ತಂದಾಗ ಅವ್ರಿಗೆ ಇನ್ನೂ ಸ್ವಲ್ಪ ಮೈತಿ ಬರಬೇಕು ಆವಾಗ ಡಿಮ್ಯಾಂಡ್ ಇರ್ತದೆ ಆಗ ಆವಾಗ ನಮಗೆ ರಾಯಚೂರಿಗೆ ಒಂದು ಬೆ ಹೂ ಕೊಡ್ಬೋದು ಡ್ರೈ ಕಾಟನ್ ಹೇಳ್ತಾ ಇದ್ದೀನಿ ನಾನು ಈಗ ಬೆಳ್ಳಾರಿ ನಮ್ಮ ಕುಲ್ಬರ್ಗ ಅಲ್ಲೆಲ್ಲ ಬೆಳೆಸ್ಬೋದು ಅದು ವೆರೈಟಿಗಳು ಹ್ಞೂ ಹ್ಞೂ ಅದು ಇದೇ ಇದೇ ಬಟ್ ವೆರೈಟಿ ಬೇರೆ ಇದೇ ಹತ್ತಿನೇ ವೆರೈಟಿ ಬೇರೆ ಅದು ವೆರೈಟಿಗೆ ಡಿಮ್ಯಾಂಡ್ ಬರ್ಸಬೇಕು ಫಸ್ಟು ಹ್ಞೂ ಕೆಲವು ಥರ ಆ ಥರ ಈಗ ಈಗ ಸುಮ್ಮನೆ ಮನೆಯಲ್ಲಿ ಇಡ್ತಾರ ಪರ್ಮನೆಂಟಾಗಿ ಇನ್ನೂ ಸ್ಟಾರ್ಟ್ ಬಂದಿಲ್ಲ ಅದು ಬಂದಿಲ್ಲ ಅದು ಕಲ್ಚರ್ ನಮ್ಮಲ್ಲಿ ಗೊತ್ತಿಲ್ಲ ಬಂದಿಲ್ಲ ಬರುತ್ತೆ ನನ್ನ ಪ್ರಕಾರ ಮುಂದಕ್ಕೆ ಇದು ನೀವು ಫ್ರೆಶ್ ಫ್ಲವರ್ ಹೇಳಿದ್ರಿ ಇದಲ್ದೇ ಡ್ರೈ ಎಕ್ಸ್ಪೋರ್ಟ್ ಆಗ್ತಾ ಇದೆ ಓಕೆ ಕೇರಳದ ಒಂದು ತೂಟುಕರಿನಲ್ಲಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಕೆಲವು ಕಂಪನಿಗಳೆಲ್ಲ ಮಾಡ್ತಾ ಇದೆ ಡ್ರೈ ಲೀವ್ಸು ಡ್ರೈ ಗ್ರಾಸ್ ಎಲ್ಲ ಪ್ರೊಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಎಲ್ಲ ಹೋಗ್ತಾ ಈಗ ಹೌದು ನಾನು ಇನ್ನೊಂದು ಪ್ರಶ್ನೆ ಈಗ ಹೊರದೇಶಕ್ಕೆ ಹೋಗುವಾಗ ಈ ಎಲ್ಲ ಜೀವಂತ ಇದಾಗಿರೋದಕ್ಕೆ ಕ್ವಾರಂಟೈನ್ದು ಬಹಳ ಸಮಸ್ಯೆ ಇಲ್ಲ ಹೌದು ಅದು ತುಂಬ ಇಂಪಾರ್ಟೆಂಟ್ ಕ್ವಾರಂಟೈನ್ ಅಂದರೆ ಅವರು ಪ್ರತಿ ದೇಶದಲ್ಲಿ ಒಂದೊಂದು ಕ್ವಾರಂಟೈನ್ ಮೆಷಿನ್ಸ್ ಇದ್ದಾವೆ ಆ ಸ್ಯಾನಿ ಕ್ವಾರಂಟ್ ಫೈಟೋಸ್ಯಾನಿಟರಿ ಬೋರ್ಡ್ ಒಂದು ದೇ ಅವ್ರದ್ದು ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ಜಪಾನ್ಗೆ ಹೋಗುವಾಗ ಅವರು ಪ್ರತಿ ಒಂದು ಬಾಕ್ಸಲ್ಲಿ ಒಂದೊಂದು ಸ್ಟೆಮ್ ಅದು ಅಥವಾ ಪ್ರತಿ ಕನ್ಸೈನ್ಮೆಂಟಲ್ಲಿ ರ್ಯಾಂಡಮ್ ಸೆಲೆಕ್ಷನ್ ಮಾಡ್ತಾರೆ ಅದರಲ್ಲಿ ದೇ ವಿಲ್ ಲುಕ್ ಫಾರ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಅದು ಲೈವ್ ಎಗ್ದ್ರೂ ಫ್ಯುಮಿಗೇಟ್ ಮಾಡಿಬಿಡ್ತಾರೆ ಅದು ಓಕೆ ಸೊ ಫ್ಯುಮಿಗೇಷನ್ ಜಪಾನಲ್ಲಿ ಫ್ಯುಮಿಗೇಷನ್ ತುಂಬ ಇಂಪಾರ್ಟೆಂಟು ಅದೇ ಥರ ನೀವು ಆಸ್ಟ್ರೇಲಿಯಲ್ಲಿ ಹೋದರೆ ಇನ್ನೂ ಭಾಳ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಲ್ಲಿ ಗುಲಾಬಿ ಅಂದ್ರೆ ಅದ್ರ ಜೊತೆಗೆ ಥ್ರಿಪ್ಸ್ ಹೋಗ್ಲೇಬೇಕು ಬಟ್ ನಮ್ದು ಅದು ಅದು ಜಪಾನ್ ಹೋಗುವಾಗ ಯಾವ ಟು ಬಿ ವೆರಿ ಸ್ಟ್ರಿಕ್ ಆಯ್ತು ಈಗ ಅಲ್ಲಿ ಹೋದ್ರೆ ಫ್ಯುಮಿಗೇಷನ್ ಮಾಡಿ ಅದನ್ನ ಅಲೋ ಮಾಡ್ತಾರೆ ಅಲೋ ಮಾಡ್ತಾರೆ ಮಾಡ್ತಾರೆ ಬಟ್ ಅದರಲ್ಲಿ ಒಂದು ಕೆಪಾಸಿಟಿ ಇದೆ ಅದಕ್ಕಿಂತ ಜಾಸ್ತಿ ಹೋದ್ರೆ ಬರ್ನ್ ಮಾಡಿಬಿಡ್ತಾರೆ ನಾವು ಭಾರತದದಲ್ಲಿ ಪುಷ್ಪೋದ್ಯಮ ಬೆಳೆಯೋದಕ್ಕೆ ಗೌರ್ಮೆಂಟದ ಸಹಕಾರ ಇದೆಯಾ ಅಥವಾ ಬೇರೆ ದೇಶಗಳಲ್ಲಿ ಹೋಲಿಸಿದರೆ ಈ ದೇಶ ನಮ್ಮ ದೇಶದಲ್ಲಿ ಫ್ಲೋರಿಕಲ್ಚರ್ಗೆ ಎನ್ಕರೇಜ್ಮೆಂಟ್ ಸುಮ್ಮನೆ ಮೇಲ್ನೋಟಕ್ಕೆ ಭಾಷಣ ಹೊಡೆಯೋದು ಬೇರೆ ಪ್ರಾಕ್ಟಿಕಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಪ್ರೋತ್ಸಾಹ ಇದೆಯಾ ಆಗಲೇ ಆಲ್ರೆಡಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಗ್ರೀನ್ ಹೌಸ್ಗೋಸ್ಕರ ರೈತ್ರೋಸ್ಕರ ಗ್ರೀನ್ ಹೌಸ್ ಈಗೆಲ್ಲ ಐ ಥಿಂಕ್ ಒಂದು ಹತ್ತು ವರ್ಷದಿಂದ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಆಮೇಲೆ ಡ್ರಿಪ್ ಲೈನ್ಸ್ ಕೊಡ್ತಾ ಇದ್ದಾರೆ ಶೇಡ್ ನೆಟ್ ಕೊಡ್ತಾ ಇದ್ದಾರೆ ನರ್ಸರಿಗೋಸ್ಕರ ನಿಮಗೆ ಎಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಈಗ ನಾನು ಏನು ಏನು ಇನ್ನು ನಾನು ನೋಡ್ತಾ ಇರೋದು ಏನಂದರೆ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಸಿಸ್ಟಮ್ ಇನ್ನು ಬಂದಿಲ್ಲ ಓಕೆ ಓಕೆ ಸಾಗಾಟ ಸಮಸ್ಯೆ ಹೌದು ಅದಕ್ಕೆ ನಿಮಗೆ ಕೋಲ್ಡ್ ಚೈನ್ ಬೇಕು ಕೋಲ್ಡ್ ಚೈನ್ ಯಾಕೆಯನ್ನು ಬಹಳ ವರ್ಷದಿಂದ ಹೇಳ್ತಾ ಇದ್ದಾರೆ ಬಟ್ ಕಂಟಿನ್ಯೂಟಿ ಇದು ನಮ್ದು ಫಾರ್ ಎಕ್ಸಾಂಪಲ್ ಬಟ್ ಅಪೇಡದವರು ಕೂಡ ಅದಕ್ಕೆ ತಲೆ ಕೆಲಸ ಇನ್ನು ನಾವು ಇನ್ನು ಇಂಟಿಗ್ರೇಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಕಾಶ್ಮೀರ್ ಅಲ್ಲಿ ಇರೋದು ಟ್ಯೂಲಿಪ್ಸ್ ಯಾವಾಗ ಕನ್ಯಾಕುಮಾರಿಗೆ ಹೋಗುತ್ತೋ ಅಂತ ಒಂದು ಕೋಲ್ಡ್ ಚೈನ್ ನಾವು ಮೇಂಟೈನ್ ಮಾಡಬೇಕು ಏರ್ ಇಂಡಿಯಾ ನಾವು ಯಾಕೆ ಈಗ ಮಧ್ಯ ಸರ್ಕಾರ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕಿಸಾನ್ ರೈಲ್ ಒಂದು ಒಳ್ಳೆ ಸೂಪರ್ ಟೆಕ್ನಾಲಜಿ ಅದು ಅಂದರೆ ಲಾಜಿಸ್ಟಿಕ್ಸ್ ತರಿಸಿದ್ದಾರೆ ವ್ಯವಸಾಯ ಮಾಡಿದ್ದಾರೆ ಅದ್ ಇಟ್ಸ್ ಅ ಬಿಗ್ ಹೌದು ಅದರಲ್ಲಿ ನೀವು ನೋಡಿದ್ರೆ ಇಲ್ಲಿಂದ ಮೆಣಸಿನಕಾಯಿ ದಿಲ್ಲಿಗೆ ಹೋಗ್ತಾ ಇದೆ ಹೋಗ್ತಾ ಸೊ ಆ ಥರ ಒಂದು ಏರ್ಲೈನಲ್ಲಿ ಬರಬೇಕು ಏರ್ಲೈನಲ್ಲಿ ಹೆಂಗ್ ಬರಬೇಕು ಅದರಲ್ಲಿ ಇಂಟಗ್ರೇಷನ್ ಬರಬೇಕು ಕೋಲ್ಡ್ ಟ್ರಕ್ ಹೋಗಿ ಅಲ್ಲಿ ಕೊಡಬೇಕು ಅಲ್ಲಿಂದ ಎದ್ಬಿಟ್ಟು ಅಲ್ಲಿ ಸೊ ಎವ್ರಿಥಿಂಗ್ ಆಸ್ ಬಿ ಕೋಲ್ಡ್ ಟ್ರೈನ್ ಫಾರ್ ಎಕ್ಸಾಂಪಲ್ ನಾವು ಹೂವು ಆರ್ಡ್ರ್ ತೊಗೊಳೋದು ಶುಕ್ರವಾರ ಅಂತ ತಿಳ್ಕೊಳ್ಳಿ ನಮ್ಮದು ಆರ್ಡ್ರ್ ಕಟ್ ಮಾಡ್ತೀವಿ ನಾವು ಮಧ್ಯಾಹ್ನ ಪ್ಯಾಕ್ ಆಗುತ್ತೆ ಸಾಯಂಕಾಲ ಫ್ಲೈಟ್ಗೆ ಹೋಗಿ ನೈಟ್ ಮಿಡ್ ನೈಟಲ್ಲಿ ದುಬಾಯ್ಗೆ ಹೋಗುತ್ತೆ ದುಬಾಯ್ ಮಿಡ್ ನೈಟ್ ಟೆಂಪರೇಚರ್ ಇನ್ ಸಮ್ಮರ್ ಈಸ್ ಟ್ವೆಂಟಿ ಸೆವೆನ್ ತರ್ಟಿ ಟೂ ಕೂಡ ಬರ್ಬೋದು ಓಕೆ ನಮ್ಮ ಹೂವು ಮೈಂಟೈನ್ ಆಗೋದು ಟೂ ಡಿಗ್ರಿ ಟೆಂಪರೇಚರ್ ಬೇಕು ಓಕೆ ಸೊ ನಮ್ಮ ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟ್ಗೆ ಹೋಗುತ್ತೆ ಆ ರನ್ವೇಯಲ್ಲಿ ನಿಮಗೆ ತರ್ಟಿ ಟು ಡಿಗ್ರಿ ಇರ್ತದೆ ಸೊ ಹಂಗಾಗಿ ಫ್ಲೈಟ್ಲಿಂದ ಹೊರಗೆ ಹೋಗುವಾಗ ವೆಸ್ಟಿಬಲ್ ಇರ್ತದೆ ಆ ವೆಜಿಟೇಬಲ್ ಕಂಟೈನರ್ಸ್ ಅಲ್ಲಿ ಟೂ ಡಿಗ್ರಿ ಮೇಂಟೈನ್ ಮಾಡ್ತಾರೆ ದಟ್ ಇಸ್ ಕೋಲ್ಡ್ ಚೈನ್ ಸೊ ನಮ್ಮ ಫಾರ್ಮ್ಲಿಂದ ಲಂದ್ ಹಿಡಿದು ನಮ್ಮ ಟ್ರಕ್ ಹೋಗೋದು ಟೂ ಟು ಫೋರ್ ಡಿಗ್ರಿ ಸೆಂಟಿಗ್ರೇಡ್ಸ್ ನಮ್ಮ ಟ್ರಕ್ ರೆಫ್ರಿಜರೇಟರ್ ಟ್ರಕ್ ಲೋಡ್ ಆಗೋಗ ಟೂ ಟು ಫೋರ್ ಡಿಗ್ರಿ ಇನ್ಸೈಡ್ ಏರ್ಕ್ರಾಫ್ಟ್ ಅಲ್ಲಿಂದ ದುಬೈಲಿ ಇನ್ನೊಂದು ಫ್ಲೈಟ್ ಚೇಂಜ್ ಆಗ ವೆಸ್ಟಿಬುಲ್ ಕೋಲ್ಡ್ ಚೈನ್ ಮೇಂಟೈನ್ ಆಗುತ್ತೆ ಫ್ಲೈಟ್ ಟು ಫ್ಲೈಟ್ ಚೇಂಜ್ ಆಗುತ್ತೆ ಅಲ್ಲಿ ಅದೇ ಅದು ಒಂದು ವೆಸ್ಟಿಬುಲ್ ತರ ಮಾಡ್ಬಿಡ್ತಾರೆ ಅದು ಅದು ಶಿಫ್ಟಿಂಗ್ ಕಂಟೈನರ್ ಸೇಮ್ ಇರ್ತದೆ ಆ ಕಂಟೈನರ್ ಆ ಕೋಲ್ಡ್ ಚೈನ್ ಚಾಂಬರ್ ಇಡ್ತಾರೆ ಅದರಲ್ಲಿ ಸೊ ಆ ಥರ ಚಾಂಬರ್ ನಾವು ಇಲ್ಲಿ ಇಂಡಿಯಲ್ಲಿ ಬಂದರೆ ಆವಾಗ ಬರುತ್ತೆ ಐ ಆಮ್ ವೆರಿ ಶ್ಯೋರ್ ಯಾಕಂದರೆ ಮಧ್ಯ ಸರ್ಕಾರ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಕಿಸಾನ್ ರೈಲ್ ಬಂದಿದೆ ದಟ್ ಇಸ್ ಅ ಫಸ್ಟ್ ಬಿಗ್ ಸಕ್ಸಸ್ಫುಲ್ ಸ್ಟೆಪ್ ಆ ಥರ ವಿ ನೀಟ್ ಟು ಲಿಂಕ್ ವಿತ್ ದ ಏರ್ಲೈನ್ ಏರ್ಲೈನ್ ಒಂದು ಮಾಡಿಬಿಟ್ರೆ ನಮ್ಮ ನಾರ್ತ್ ಈಸ್ಟ್ ಇಲ್ಲಿ ಬೆಳೆಸ್ತಾ ಇರೋದು ಅಲ್ಲಿ ಇರೋದು ಸ್ಕೋಪ್ ನಾವು ವಿ ಹ್ಯಾವ್ ಗಾಟ್ ಬ್ಲಸ್ಡ್ ವಿತ್ ದಟ್ ಕ್ಲೈಮೇಟ್ ಅಲ್ಲಿಂದ ನಾವು ಇಲ್ಲಿ ತರಿಸ್ಬೋದು ಇಲ್ಲಿಂದ ನಾವು ಅಲ್ಲಿ ಕಳಿಸ್ಬೋದು ಬೋತ್ ನಾವು ವೆಜಿಟೇಬಲ್ ಕಳಿಸ್ಬೋದು ಹಣ್ಣು ಕಳಿಸ್ಬೋದು ಸಿ ಬಿ ಇಟ್ ಈಸ್ ಇಂಟೆಗ್ರೇಟೆಡ್ ಫಾರ್ ಎಕ್ಸಾಂಪಲ್ ಎವ್ರಿ ಡೇ ಇಥಿಯೋಪಿಯನ್ ಏರ್ಲೈನ್ಸ್ ಓಕೆ ಟ್ರಿಪಲ್ ಸೆವೆನ್ ಕಾರ್ಗೋ ಟ್ರಿಪಲ್ ಸೆವೆನ್ ಆಲ್ಮೋಸ್ಟ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ನೈಂಟಿ ಫೈವ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟನ್ಸ್ ಎವ್ರಿ ಡೇ ಒಂದು ಫ್ಲೈಟ್ ಬಿಡ್ತದೆ ಓಕೆ ಪ್ರತಿ ನೈಟ್ ಅದು ಬೆಲ್ಜಿಯಮ್ ಲಿಯೇಜ್ ಏರ್ಪೋರ್ಟ್ಗೆ ಹೋಗುತ್ತೆ ಅಲ್ಲಿಂದ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಓವರ್ ಯುರೋಪ್ ವಯಾ ಆಲಂಡ್ ಓಕೆ ಆ ಥರ ನಾವು ಬ್ಯಾಂಗ್ಳೂರ್ ಒಂದು ಸೆಂಟರ್ ಆಲ್ರೆಡಿ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ಹಬ್ ಆಫ್ ಆರ್ಟಿಕಲ್ಚರ್ ವಿ ಶುಡ್ ಕಮ್ ಅಪ್ ವಿತ್ ಸಮ್ ಕೋಲ್ಡ್ ಲಾಜಿಸ್ಟಿಕ್ ಬಿಕಾಸ್ ನೀವು ಲಿಲ್ಲಿಸ್ ನೋಡಿದ್ರೆ ಊಟ ಇಲ್ಲಿ ಬರ್ತಾ ಇದೆ ಆರ್ಕಿಡ್ಸ್ ಕೇರಳಿಂದ ಬರ್ಬೋದು ಇಲ್ಲಿಂದ ನಾವು ಸಪ್ಲೈ ಮಾಡಬಹುದು ಸಪ್ಲೈ ಮಾಡಬಹುದು ನಮಗೊಂದು ಪೆರಿಷಬಲ್ ಲಾಜಿಸ್ಟಿಕ್ ಕೋಲ್ಡ್ ಸ್ಟೋರ್ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಬೇಕು ಆ ಥರ ಹೈದ್ರಾಬಾದ್ ಒಂದು ಬೇಕು ಕೋಲ್ಕಟ್ಟಲ್ ಒಂದು ಬೇಕು ತಿಂಪೂರ್ ಒಂದು ಬೇಕು ಎಲ್ಲೆಲ್ಲಿ ರೈತರುಗಳಿದಾರೋ ಅಲ್ಲಿ ಮಾಡಿದ್ ಬಿಟ್ಟರೆ ನಮಗೆ ಒಳ್ಳೆಯದು ಬರಬಹುದು ಇನ್ನೂ ಹೆಚ್ಚಿಗೆ ತಯಾರಾಗ್ತದೆ ಹೌದು ಓಕೆ ಮಾರ್ಕೆಟ್ ಇದೆ ಮಾರ್ಕೆಟ್ ಇದೆ ಯಾಕೆಂದ್ರೆ ಎರಡು ಲಕ್ಷ ಒಂದು ಕನ್ಸೆನ್ಮೆಂಟ್ ಇಂಪೋರ್ಟ್ ಮಾಡ್ತಾ ಇದ್ರೆ ನಮ್ಮದು ಸೆಲೆಬ್ರಿಟಿ ಇವೆಂಟ್ ಎಷ್ಟು ಬರ್ತದೆ ನೋಡ್ರಿ ಭಾಳ ಜನ ಇದು ಆಮೇಲೆ ಯೂನಿವರ್ಸಿಟಿಯಲ್ಲಿ ನಾವು ಒಂದು ಎಕ್ಸಲೆಂಟ್ ಸೆಂಟರ್ ಮಾಡಿಸ್ಬಿಟ್ಟು ನಮ್ಮ ಹುಡುಗರಿಗೆ ಜಾಸ್ತಿ ನಮ್ಮ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಈ ಫ್ಲಾರಿಕಲ್ಚರಲ್ಲಿ ಹೋಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾವು ರೂರಲ್ ಅಗ್ರಿಕಲ್ಚರ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದ ನಾವು ರಾವೆ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಆರು ತಿಂಗಳು ಹೋಗಿ ನಾನು ಅಚ್ಚಲ್ಪುರಲ್ಲಿ ಕೆಲಸ ಮಾಡಿದೆ ನಾನು ಆ ಸಾಂತ್ರಾ ಫಾರ್ಮರ್ ಹತ್ರ ಹೋಗಿ ರೈತರ ಹತ್ರ ಹೋಗಿ ಮಹಾರಾಷ್ಟ್ರಲ್ಲಿ ಮಾಡಿದೆ ನಾನು ಆ ಥರ ಯಾರು ಹೂಗೆ ಹೋಗ್ತಾರೋ ಅಲ್ಲಿ ಹಾರ್ಟಿಕಲ್ಚರ್ ಹೋಗ್ತಾರೋ ಅವರು ಆ ಫಾರ್ಮರ್ಗಳ ಹತ್ರ ಹೋಗ್ಬಿಡಬೇಕು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ದೆನ್ ವಿ ಹ್ಯಾವ್ ಟು ಮೇಕ್ ಅವರ್ ಫ್ಯೂಚರ್ ಜನ್ರೇಷನ್ ಟು ರೆಡಿ ಫಾರ್ ಗ್ಲೋಬಲ್ ಹಾರ್ಟಿಕಲ್ಚರ್ ಹ್ಞೂ ಹ್ಞೂ ಅಲ್ಲ ಇದು ಸರಿ ಹೇಗೆ ಗೊತ್ತಾ ಎಲ್ಲ ಕಾರ್ಯ ಕರೆಸಿದ್ದೆ ದುಡ್ಡಿದೆ ಅಂದರೆ ಜನ ಕಲಿತಾರೆ ಇದು ಒಟ್ಟೊಟ್ಟಿಗೆ ಆಗಬೇಕು ಆಗ್ತಾ ಇದೆ ಈಗ ಹಂಗಿದ್ರೆ ನೀವು ನೀವು ನೋಡಿದಂಥ ಒಟ್ಟಾರೆಯಾಗಿ ಭಾರತದಲ್ಲಿ ಈ ಹೂವಿನ ಕಂಪನಿಗಳು ಇತ್ತೀಚಿನ ದಿನದಲ್ಲಿ ದುಡ್ಡು ಮಾಡ್ತಾ ಇದ್ದಾವೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ನಾನು ಮೊನ್ನೆ ನಾನು ತೆಂಗಣಗೋಡೆಗೆ ಹೋಗಿದ್ದೆ ನಾನು ಒಂದು ಫಾರ್ಮರ್ ಒಬ್ಬ ಚಿವಂದಿ ಮಾಡ್ತಾ ಇದ್ದಾನೆ ಹ್ಞೂ ಅವನು ಮೂರು ಏಕರ್ ಐ ಮೀನ್ ಅವರು ಮಾಡ್ತಾ ಇರೋದು ಮೂರು ಏಕರು ಅದರಲ್ಲಿ ನೋಡಿದ್ರೆ ಯಾವಾಗಲೂ ನನಗೆ ನನ್ನ ಪ್ರಕಾರ ಒಂದು ಏಕರ್ ರೊಟೇಷನ್ ಆಗ್ತಾ ಇದೆ ಅವರು ಟೂ ಟು ತ್ರೀ ಕ್ರೋರ್ಸ್ ರೊಟೇಷನ್ ಮಾಡ್ತಾ ಇದ್ದಾರೆ ಅವರು ಓಕೆ ಐ ಮೀನ್ ಡೆಫಿನೆಟ್ಲಿ ಒನ್ ಕ್ರೋರ್ದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಓಕೆ ಚೆನ್ನಾಗಿ ಮಾಡ್ತಾ ಓಕೆ ಮಿನಿಮಮ್ ಒಂದು ಒಂದು ಕೋಟಿ ಅಂತ ರೊಟೇಷನ್ ಹಾಗಾದರೆ ಈಗ ಬಿಡಿ ಕರೋನಾ ಸ್ಪೆಷಲ್ ಕೇಸು ಎಲ್ಲರೂ ಕಳ್ಕೊಂಡಿದ್ದಾರೆ ಅದು ಪರಿಹಾರ ಇಲ್ಲ ಯಾಕೆ ಆದರೆ ಒಟ್ಟಾರೆಯಾಗಿ ಕೋವಿಡ್ ಇಲ್ಲ ಅಂತಂದರೆ ಈ ಒಟ್ಟು ಹೂವಿನ ಬೆಳೆ ವ್ಯವಹಾರ ಚೆನ್ನಾಗಿದೆ 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 ಇದರಲ್ಲಿ ಈಗ ಇನ್ನೊಂದು ಸರ್ ನಾನು ಕೇಳಬೇಕು ಭಾರತದಲ್ಲಿ ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನಿದೆ ಈಗ ಬೆಂಗಳೂರಿನಲ್ಲಿ ಫ್ಲವರ್ ಆಕ್ಷನ್ ಸೆಂಟರ್ ಬಂತು ಅದೆಲ್ಲ ಕುಂಟುಕೊಂಡು ಕುಂಟುಕೊಂಡು ಸಾಗಿದೆ ಬೇರೆ ಬೇರೆ ಅದಕ್ಕೆ ಹಲವಾರು ಕಾರಣಗಳಿದೆ ಈಗೇನಾಗಿದೆ ನಾವು ಮೇಲ್ನೋಟಕ್ಕೆ ನೋಡಿದಂತೆ ಇದೆಲ್ಲ ಈ ಪ್ರೈವೇಟ್ ಪ್ಲೇಯರ್ಸು ಯಾರೋ ಡೀಲರ್ಸ್ ಇರ್ತಾರೆ ಅವರಿಗೆ ಕೊಡಬೇಕು ಸಾಲ ಕೊಡಬೇಕು ಈ ಮಾರುಕಟ್ಟೆ ಪರಿಸ್ಥಿತಿ ಬೇರೆ ಇದರಲ್ಲಿ ಇದ್ದಂಗಿಲ್ಲ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ ಹೌದು ಆಮೇಲೆ ದುಡ್ಡೇ ಬರೋದಿಲ್ಲ ಅವನು ಅದು ಅದು ಮಾರ್ಕೆಟಿಂಗ್ ಸಿಸ್ಟಮ್ ಸ್ವಲ್ಪ ಇಟ್ಸ್ ರಿಸ್ಕ್ ಇದೆ ಅದರಲ್ಲಿ ಬಟ್ ನನ್ನ ಪ್ರಕಾರ ಈ ಪ್ರತಿ ಬಿಸ್ನೆಸ್ ಅಲ್ಲಿ ಈ ಹೂ ಬಿಸ್ನೆಸ್ ಇಲ್ಲ ಪ್ರತಿ ಬಿಸ್ನೆಸ್ ಅಲ್ಲಿ ಕ್ರೆಡಿಟ್ ಅಂತ ಹೋದ್ರೆ ಒಂದು ರಿಸ್ಕ್ ಇದ್ದೇ ಇರ್ತದೆ ಬಟ್ ನೀವು ಕ್ರೆಡಿಟ್ ಇಲ್ಲದೆ ಇಂಡಿಯಾದಲ್ಲಿ ಏನೂ ನಡೆಯೋದಿಲ್ಲ ಸೊ ಕ್ರೆಡಿಟ್ ಒಂದು ಹೋದ್ರೆ ನೀವು ಕ್ರೆಡಿಟ್ ಕೊಡೋದಕ್ಕೆ ಮುಂಚೆ ಅವರದ್ದು ಬ್ಯಾಕ್ ಇಷ್ಟು ನೋಡಿಕೊಂಡು ನಾನು ನೋ ಒಂದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ರೀ ನಾನು ಒಂದು ಜಪನೀಸ್ ಕಂಪನಿಗೋಸ್ಕರ ನಾನು ಆಗಿ ಮಾಡ್ತಾ ಇದ್ದೆ ಆ ಅವರು ಒಂದು ಲೇಡಿ ಅವರು ಪ್ರತಿ ವರ್ಷ ಹಂಡ್ರೆಡ್ ಮಿಲಿಯನ್ ಡಾಲರ್ಗೆ ಈ ಫ್ಲವರ್ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ಅವರು ಯಾವ ಥರ ರೀತಿಯಲ್ಲಿ ಅವರು ನಲವತ್ತೈದು ದೇಶದಲ್ಲಿಂದು ಹೂವು ಇಂಪೋರ್ಟ್ ಮಾಡ್ತಾ ಇದ್ದಾರೆ ಆ ಪ್ರತಿ ವರ್ಷ ನಾನು ಜಪಾನ್ಗೆ ಹೋಗುವಾಗ ಅವರು ಈ ಬೈಯರ್ಸ್ ಎಲ್ಲ ಬರ್ತಾ ಗ್ರೋವರ್ಸ್ ಎಲ್ಲ ಬರ್ತಾರೆ ಅವ್ರನ್ನ ಭೇಟಿ ಆಗ್ತೀನಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರೇನು ಮಾಡ್ತಾ ಇದ್ದಾರೆ ಹೂ ಹೋಗಿದ ಮೇಲೆ ಒಂದು ರಿಪೋರ್ಟ್ ಬರ್ತದೆ ನನಗೆ ಅರೈವಲ್ ಕಂಡೀಷನ್ ರಿಪೋರ್ಟ್ ಪ್ರೊಫೆಷನಲ್ ಆಗಿ ಬಂದ್ಬಿಡ್ತದೆ ನನಗೆ ಅದರಲ್ಲಿ ಏನು ತಪ್ಪಿದ್ದರೆ ತಪ್ಪು ವೆರಿ ಟ್ರಾನ್ಸ್ಪರೆಂಟ್ ಆಗಿ ರಿಪೋರ್ಟ್ ಸಿಗುತ್ತದೆ ಓಕೆ ಅದರಲ್ಲಿ ನಿಮಗೆ ಇಷ್ಟು ಹೂಜ್ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಪೇಮೆಂಟಲ್ಲಿ ಕಟ್ ಆಗಿಬಿಡ್ತದೆ ಓಕೆ ಅವರು ಆಪ್ಷನ್ ಹಾಕ್ಸ್ಬಿಟ್ಟು ಆ ಥರ ಒಂದು ಟ್ರಸ್ಟ್ ಮೇಲೆ ಈ ಪ್ರತಿ ಬಿಸ್ನೆಸ್ ಆಲ್ ಓವರ್ ದ ವರ್ಲ್ಡ್ ಟ್ರಸ್ಟ್ ಮೇಲೆ ಹೋಗ್ತಾ ಇದೆ ನನ್ನ ಸೊ ಆ ಥರ ಇಂಡಿಯಲ್ಲಿ ನಾವು ನಂಬಿಕೆ ಮೇಲೆ ಕೆಲವು ಒಳ್ಳೆ ಬೈಯರ್ಸ್ ನಾವು ವಿ ಹ್ಯಾವ್ ಟು ಸರ್ಚ್ ಲಾಂಗ್ ಟರ್ಮ್ ಬೈರ್ಸ್ ಸಿಕ್ಕೇ ಸಿಗುತ್ತಾರೆ ಪ್ರಪಂಚ ಬಿಸ್ನೆಸ್ ಹಿಂಗೆ ನಡೀತಾ ಇದೆ ಸೊ ಇಲ್ಲಿನೂ ಇಲ್ಲಿ ಸ್ವಲ್ಪ ಒನ್ ಬಿಲಿಯನ್ ಪಾಪ್ಯುಲೇಷನ್ ಆಗಿ ಸ್ವಲ್ಪ ಪ್ರೆಷರ್ ಪುಲ್ ಅಂಡ್ ಪುಲ್ ಜಾಸ್ತಿ ಇದೆ ಬಟ್ ಆದ್ರೂ ನನ್ನ ಪ್ರಕಾರ ಡೆಫಿನೆಟ್ಲಿ ಒಂದು ಒಳ್ಳೆ ಬೈಯರ್ ಸಿಗ್ಬಿಟ್ರೆ ಕನ್ಸಿಸ್ಟೆಂಟ್ ರನ್ ಮ್ಯಾರಥಾನ್ ರನ್ನರ್ ಒಬ್ಬರು ಸಿಗಬೇಕು ಸೀಸನ್ ಎಲ್ಲ ಇದ್ರು ಒಂದು ಒಂದು ಸಾಧಾರಣ ರೀಸನಬಲ್ ರೇಟ್ ಕೊಡಬೇಕು ಅಷ್ಟೇ ಅಷ್ಟು ಕನ್ಸಮ್ಷನ್ ಇರಬೇಕು ಹೌದು ಆ ಥರದವರು ಈಗ ನಿಧಾನವಾಗಿ ಆರ್ಗ್ಯಾನಿಕ್ ರೆಡಿ ಆಗ್ತಾರೆ ಆಗ್ತಾ ಇದಾರೆ ಅಲ್ರೆಡಿ ನೋಡ್ತಾ ಇದ್ದೀನಿ ಓಕೆ ಸೊ ಹಾಗಾದ್ರೆ ಒಟ್ಟಾರೆಯಾಗಿ ಭಾರತದಲ್ಲಿ ಕ್ಲೈಮೇಟ್ ದೃಷ್ಟಿಯಿಂದ ಜನಸಂಖ್ಯೆ ದೃಷ್ಟಿಯಿಂದ ಮತ್ತೆ ಏನಾದರೂ ಮಾಡಲೇಬೇಕಲ್ವ ಎಲ್ಲರೂ ಅವಕಾಡ ಬೆಳೆಸ್ತೀನಿ ಎಲ್ಲರೂ ದಾಳಿಂಬೆ ಬೆಳೆಸ್ತೀನಿ ಅಂದರೆ ಜಗತ್ತು ಅವ್ರಿಗೆ ಯಾರಿಗೆ ವರ್ಕೌಟ್ ಆಗೋದಿಲ್ಲ ಇಲ್ಲ ಆಗ ಬೇರೆ ಬೇರೆ ನಾವು ಏನಕ್ಕೆ ನೀವು ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತ ಅಂದ್ಕೊಂಡ್ವಿ ನಾನು ಆರಂಭದಲ್ಲಿ ಹೇಳಿದಾಗೆ ಹೊಸ ಹೊಸ ಅವಕಾಶಗಳಿಗೆ ಸಾಕಷ್ಟು ಜನ ಹುಡುಕ್ತಾ ಇದ್ದಾರೆ ಹೌದು ಮತ್ತು ಈಗ ವಿಶೇಷವಾಗಿ ಕರೋನಾ ಮುಗಿದ ಅಥವಾ ಸಿಕ್ಕೊಂಡಾಗ ಕೃಷಿಗೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ ಹೋಗ್ತಾ ಇದ್ದಾರೆ ಅವರಿಗೆ ಇದನ್ನೆಲ್ಲ ತಿಳಿದು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡುವಂಥ ಬುದ್ಧಿಶಕ್ತಿ ಮತ್ತು ಕೆಲವರ ಹತ್ರ ದುಡ್ಡು ಕೂಡ ಇದೆ ಆ ಸ್ಟಾರ್ಟಪ್ ಕಲ್ಚರ್ ಈಗ ನಾವು ಇದ್ದಂಗೆ ಕೃಷಿಯಲ್ಲಿ ಕೂಡ ಸ್ಟಾರ್ಟಪ್ ಅಪ್ ಕಲ್ಚರು ಬರ್ತಾ ಇದೆ ಹಾಗಾಗಿ ಈ ಫ್ಲೋರಿಕಲ್ಚರ್ನಲ್ಲಿ ಇಷ್ಟೊಂದು ಅವಕಾಶಗಳಿದೆ ಯಾಕೆಂದರೆ ಸಾಮಾನ್ಯ ರೈತರಿಗೆ ಏನಾಗಿದೆ ಇನ್ನೂ ಮತ್ತೆ ಅಡಿಕೆ ಹಾಕಲ್ಲ ಎಲ್ಲರೂ ಅಡಿಗೆ ಅಡಿಕೆ ಇದ್ದಾರೆ ಎಲ್ಲರೂ ಅವಕಾಡ ಹಾಕ್ತಾ ಇದ್ದಾರೆ ಎಲ್ಲ ಬ ಡ್ರ್ಯಾಗನ್ ಫ್ರೂಟ್ ಹಾಕ್ತಾಯಿದ್ದಾರೆ ಈ ಕ್ಷೇತ್ರದ ಇಲ್ಲ ಎಷ್ಟೊಂದು ಅವಕಾಶ ಇದೆಯಾ ಹೇಳುವಂಥ ಕಲ್ಪನೆ ಇಲ್ಲ ಹಾಗಾಗಿ ನಾವು ಈ ಈ ರೀತಿ ತಮ್ಮಂಥವ್ರ ಹತ್ರ ಚರ್ಚೆ ಮಾಡಿ ನಿಮಗೆ ಓವರ್ ಆಲ್ ಕಲ್ಪನೆ ಇದೆ ಅಲ್ವಾ ಬೇರೆ ದೇಶಗಳನ್ನೆಲ್ಲ ನೋಡಿ ಆ ದೃಷ್ಟಿಯಿಂದ ವೀಕ್ಷಕರೇ ಈಗ ಇವತ್ತಿನ ಚರ್ಚೆಯ ನಮ್ಮ ಚರ್ಚೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡುತ್ತೆ ಏಕೆಂದರೆ ಅವರು ಭಾಳ ಅದ್ರ ಬಗ್ಗೆ ಕಲ್ಪ ನೋ ಇದ್ದಾರೆ ನಮಗೆ ಎಲ್ಲದ್ರ ಬಗ್ಗೆ ಕ್ಯೂರಾಸಿಟಿ ಹಾಗಾಗಿ ಸ್ವಲ್ಪ ಅಲ್ಲೇ ಆಜುಬಾಜು ಆಗುತ್ತೆ ಆದರೆ ಒಟ್ಟಾರೆಯಾಗಿ ಭಾರತದಲ್ಲಿ ಪುಷ್ಪ ಕೃಷಿಯ ಪರಿಸ್ಥಿತಿ ಏನಿದೆ ಎಷ್ಟಕ್ಕೆ ಅವಕಾಶ ಇದೆ ಅವಕಾಶ ಇದೆಯೋ ಇಲ್ವಾ ಮುಂದೆ ನಮಗೆ ಭವಿಷ್ಯದಲ್ಲಿ ಇದು ನಮಗೆ ಒಂದು ಕೃಷಿಯ ಒಂದು ಮೂಲ ಈಗ ಸದ್ಯಕ್ಕೆ ಏನಾಗಿದೆ ಹೂವಿನ ಕೃಷಿ ಏನಿದೆ ಅದೊಂಥರ ಸಬ್ಸಿಡಿಯರಿ ಅಂದರೆ ಒಂದು ಉಪವರ್ತಿ ಮಟ್ಟದಲ್ಲಿದೆ ಕೆಲವರು ಮಾಡಿದವರು ಭಾಳ ಮಾಡಿದ್ರು ಕೂಡ ಒಟ್ಟಾರೆ ನಾವು ಕೃಷಿ ಕ್ಷೇತ್ರವನ್ನು ಹೋಲಿಸಿದರೆ ಪುಷ್ಪ ಕೃಷಿಯ ಪ್ರಮಾಣ ಭಾಳ ಕಡಿಮೆ ಇದೆ ಆದರೆ ಅದಕ್ಕೆ ಮುಖ್ಯ ಭೂಮಿಕೆಗೆ ಬರುವ ಎಲ್ಲ ಅವಕಾಶಗಳಿದೆ ಹೇಗೆ ಬರ್ತಾ ಇದೆ ನಿಧಾನವಾಗಿ ಹೇಳೋದನ್ನು ನಮಗೆ ಸೆಂಥಿಲ್ ಕುಮಾರನ್ನವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮತ್ತು ನಾವು ಇವ್ರ ಜೊತೆಗೆ ಮತ್ತೆ ಭೇಟಿಯಾಗಿ ಇನ್ನಷ್ಟು ವಿಷಯವನ್ನು ನಿರ್ದಿಷ್ಟವಾಗಿ ನಾವು ಅನುಕೂಲ ಅನಾನುಕೂಲಗಳನ್ನು ತಿಳ್ಕೊಂಡು ಬರೋಣ ಕರ್ನಾಟಕಕ್ಕೆ ನಾವು ಇಷ್ಟೆಲ್ಲ ಕತೆ ಕೇಳಿದ್ರು ಕರ್ನಾಟಕದ ರೈತರಿಗೆ ನಮಗೆ ನಿಮಗೆ ನೇರವಾಗಿ ನಾಳೆ ಬೆಳಗ್ಗೆ ಏನು ಫ್ಲೋರಿಕಲ್ಚರ್ ಇಳಿತೀನಿ ಅಂದರೆ ಏನು ಮಾಡೋಣ ಯಾವುದು ಶುರು ಮಾಡೋಣ ಏನು ಕೈ ಹಾಕೋಣ ಯಾವುದಲ್ಲ ಏನು ರಿಸ್ಕ್ ಇದೆ ಹೇಳೋದನ್ನು ನಾವು ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಬಾಕಿ ಇದೆ ಹಾಗಾಗಿ ಮತ್ತೆ ಇವತ್ತಿನ ಕಂತನ್ನು ಮುಗಿಸಿದ್ರು ಕೂಡ ಮುಂದಿನ ಕಂತಲ್ಲಿ ನಾವು ಆ ವಿಷಯವನ್ನು ಚರ್ಚೆ ಮಾಡೋಣ ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಶ್ರೀ ಸೆಂಥಿಲ್ ಕುಮಾರನವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ವಾಯಿನ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಇಟ್ಸ್ ಮೈ ಪ್ಲೇಸರ್ ನನಗೆ ತುಂಬ ಸಂತೋಷ ಇಲ್ಲಿ ಬಂದಿರೋದು ನಮಗೆ ಅವಶ್ಯಕ ಅವಶ್ಯಕತೆ ಕೊಟ್ಟಿರೋದು ಇನ್ಸ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಕಷ್ಟಪಟ್ಟಾದರೂ ಕನ್ನಡವನ್ನು ಪ್ರೀತಿಯಿಂದ ಮಾತಾಡ್ತಾರೆ ಅದು ಮಹತ್ವ ಅದು ಮತ್ತು ಇಷ್ಟು ಇದು ನಮ್ಗೆ ಅರ್ಥ ಆಗುತ್ತೆ ಈಗ ನಾವು ಹಿಂದಿನ ಕೇಳಿಸ್ಕೊಳ್ಳೋದಿಲ್ವ ಹಾಗೆಯೇ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಅವರೇ ಹೇಳಿದವರು ಹೆದರ್ಕೊಂಡಿದ್ರು ಕನ್ನಡದಲ್ಲಿ ಹೇಗಪ್ಪ ಮಾತಾಡಲಿ ಅಂತ ನಾನು ಇಲ್ಲ ಸಾಕು ನಿಮ್ಮ ಕನ್ನಡ ನಮಗೆ ನಮಗೆ ಅರ್ಥ ಆದರೆ ಸಾಕು ಭಾಷೆ ಒಂದು ನಾನೊಂದು ಈ ಒಂದು ಮಾತು ಹೇಳಬೇಕಂತಿದ್ದೀನಿ ನಾನು ಇಷ್ಟು ದೂರ ನಾನು ಪ್ರಯಾಣ ಮಾಡಿರೋದು ಎಲ್ಲ ಕಾರಣ ಇವರೇ ಹೆಂಗೆಂದರೆ ಇವರು ನಮ್ಗೆ ಸಿಕ್ಕಿರೋದು ಧಾರವಾಡ ನಾನು ಇಲ್ಲಿ ಬಂದು ಎಮ್ ಎಸ್ ಸಿ ಆರ್ಟಿಕಲ್ಚರ್ ಓದಿ ನನಗೆ ಸೀಟ್ ನನಗೆ ಸಿಗಲಿಲ್ಲ ತಮಿಳ್ನಾಡಲ್ಲಿ ನೀವೇ ನಮಗೆ ಬಾಳೆಗೆ ಕೊಟ್ಟಿರೋದು ಕರ್ನಾಟಕದ ಕರ್ನಾಟಕದವರು ಸೊ ಐ ಐ ಓ ಯು ದಿಸ್ ಮೈ ಡ್ಯೂಟಿ ನನ್ನ ಕರ್ತವ್ಯ ಮಾಡೋದು ನಾನು ಕನ್ನಡ ಸ್ವಲ್ಪ ಇನ್ನೂ ಚೆನ್ನಾಗಿ ಓದಿ ಕಳಿಬೇಕು ಅಂತ ಆಶೆ ಇದೆ ಮಾಡ್ತೀನಿ ಮಾಡ್ತೀನಿ ಎಲ್ಲ ದೇಶ ತಿರುವಾಗ ಅದರ ಜೊತೆಗೆ ಸೊಹೇಲಿ ಸೇರ್ಕೊಳ್ಳುತ್ತೆ ಇನ್ನೊಂದು ಸೇರ್ಕೊಳ್ಳುತ್ತೆ ಹಂಗಾಗಿ ನಾನು ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಧಾರವಾಡ ಕರ್ನಾಟಕ ಕರ್ನಾಟಕ ಕನ್ನಡ ಕನ್ನಡ ಆ್ಯಂಡ್ ಡೆಫಿನೆಟ್ಲಿ ಮಿಸ್ಟರ್ ವೆಂಕಟರಮ ಹೆಗ್ಡೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ಈ ಕಾರ್ಯಕ್ರಮದವನ್ನು ಆನಂದಿಸಿದ್ದೀರಿ ಅಂತ ಅಂದ್ಕೋತೀವಿ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಅನ್ಕೋತೀವಿ ಮತ್ತು ಮುಂದಿನ ಕಂತಲ್ಲಿ ಇನ್ನೊಬ್ಬ ಅತಿಥಿಯವರ ಜೊತೆಗೆ ನಿಮಗೆ ಭೇಟಿ ಆಗ್ತೀವಿ ಮತ್ತು ಇನ್ನೊಂದು ಕಂತಿನಲ್ಲಿ ಶ್ರೀ ಸೆಂಥಿಲ್ ಕುಮಾರ್ ಅವರನ್ನ ನಿಮಗೆ ಭೇಟಿ ಮಾಡಿಸ್ತೀವಿ ಪುಷ್ಪ ಕೃಷಿಯ ಕುರಿತು ಇನ್ನಷ್ಟು ಮಾಹಿತಿಯ ಜೊತೆಗೆ ಈ ಕಾರ್ಯಕ್ರಮವನ್ನು ಈ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ